ವೀಳ್ಯ ಕೊಟ್ಟ ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ಕೊರಗಿ ಗೋಪಾಲ್ ಶೆಟ್ಟರ್ ಇದ್ರೆ ಹಾಗೆ ನಮ್ಮ ಸುನಿಲ್ ಅಣ್ಣ ಒಂದು ಕ್ಲಾಪ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ಕಂದೇಳಿ ಹೇಳಿ. ಚಳಿ ಚಳಿ ಹೊಯ್ಲಿ ಇನ್ನೊಂದ್ಸರಿ ಬರ್ಲಿಕ್ಕಂಬ. ಹಾ ಹಾ, ನಾನು ಆ ಒರ್ಲಿ ಒರ್ಲಿ ಎಂಬುದೊಂದು ಶಬ್ದ ಹೇಳೋದು ಕೈಗೆ ಮಾಡಿದಿ. ಅದು ಅಚ್ಚ ಕುಂದಾಪುರ ಕನ್ನಡ ಶಬ್ದವೇ. ನಾವು ಒರ್ಲಿ ಅಂದು ಯಾಕೆ ಹೇಳೋದಿಲ್ಲ ಕೇಳ್ರಿ? ಒಂದ್ಸರಿ ಹಿಂಗೆ ಒರ್ಲಿ ಒರ್ಲಿ ಅಂದಿ, ಒಂದು ಮುಂದೆ ಕೂತು ಹೆಂಗ್ಸಿ ಯಾರಿಗಡೆ ಮರ್ಲಿ ಅಂತ ನಂಗೆ ಹಾಕೇಂಡಿದ್ರು. ಅವ್ರು ಕೆಮಿಷಮಕ್ಕೆ ಏನ್ತಿಲ್ಲ ಯಾಕಂತದ್ದು ಅದು ಯಾರು ಮಾರಿ ಹಬ್ಬದಂಗಿತ್ತ ಇರಲಿ. ಇದು ಕುಂದಾಪುರ ಬದಿಯರಿಗೆ, ಊರು ಬಿಟ್ಟು ಬಂದವರಿಗೆ, ನಮ್ಮ ಮತ್ತು ನಮ್ಮ ಊರಿನವರಿಗೆ ಭಾಷೆ ಒಂದು ದೇವರಾಯಿ ತಕೊಂಡದಿದ್ರೆ ಇವತ್ತು ನಮಗೆ ಈ ವಿಶ್ವ ಕುಂದಾಪುರ ಕನ್ನಡ ಅಥವಾ ಆಷಾಢಿ ಅಮಾಸಿ ಅನ್ನೋದು ಏನು ಕೇಂದ್ರೆ ನಮಗೆ ಗೆಂಡದ ಹಬ್ಬ ಇದ್ದಂಗೆ. ಇದಕ್ಕೆ ಹೆಂಗಸರು ಗಣಸರು ಅಂದೇಳಿ ಎಲ್ಲರೂ ಒಟ್ಟು ಗೆಂಡ ತೊಳಿಲಕ್ಕೆ ಹಾಕೇಂಡ್ರೆ ಕುಂದಾಪುರ ಕನ್ನಡ ಭಾಷೆ ಮಾತಾಡೋದ್ರಿಂದ ಈ ಸೇವೆಯನ್ನು ನಾವು ಮುಂದುವರಿಸ್ಲಿಕ್ಕೆ ಕೇಗಳಿಕು. ಯಾಕಂದರೆ ಸಾಧಾರಣ ಒಂದು 5-6 ವರ್ಷದ ಹಿಂದೆ ಶುರುವಾದಂಥ ಈ ಕುಂದಾಪುರ ಕನ್ನಡದ ಒಂದು ದಿನಾಚರಣೆ ಇವತ್ತು ಕುಂದಾಪುರ ಕನ್ನಡ ಹಬ್ಬ ಆಗಿಬಿಟ್ಟಿತ್ತು. ಯಾವ ಮಟ್ಟಕ್ಕೆ ಅಂದರೆ ಬಹುಶಃ ಬೆಳಗಿಂದ ಸಾಯಂಕಾಲದವರೆಗೆ ಒಂದು ಜನುವೆ 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 ಏನು ಜಿಗಿನ್ ತಟ್ಟಿಂಗೆ ಆ ಜಿಗಿನ್ ನೆಳ ಮುತ್ತದಂಗೆ ತಾನು ಮನಿ ಜನ. ಇದು ಏನು ಕೇಂದ್ರೆ ನಮ್ಮ ಭಾಷೆಗೆ ಇರುವಂಥ ಶಕ್ತಿ, ನಮ್ಮ ಜನರಲ್ಲಿರುವಂಥ ಒಂದು ಸಂಸ್ಕೃತಿ, ನಮ್ಮ ಜನರಲ್ಲಿರುವಂಥ ಪ್ರೀತಿ. ಮತ್ತು ನಮಗೆಲ್ಲರೂ ಕುಂದಾಪುರದವರಿಗೆ ಹೇಳೋದಿರೋದು, ನೀವು ಕುಂದಾಪುರದವರೆಲ್ಲ ಊರು ಬಿಟ್ಟು ಪಪ್ಪತ್ತಿನ ಬರೇ ಒಂದು ಬ್ಯಾಗ್ ಹೆಗಲಿಗೆ ಹಾಕ್ಕೊಂಡು ಬರ್ತ್ರಿ, ಒಬ್ಬರೇ ಬಸ್ ಹತ್ಕೊಂಡು ಬರ್ತ್ರಿ, ಓ ಇಲ್ಲೆಲ್ಲರೂ ಬಸ್ ಇಳೀತ್ರಿ, ಜಾಲಹಳ್ಳಿ ಕ್ರಾಸ ಅತ್ತಿಗುಪ್ಪಿಯೋ ಅಲ್ಲೆಲ್ಲೋ ಮಲ್ಲೇಶ್ವರಮ್ಮಂಗೆ ಬಸ್ ಇಳೀತ್ರಿ, ಯಾರು ನಿಮ್ಮ ಜೊತೆ ಬರ್ತಿಲ್ಲ, ನೀವು ಒಬ್ಬರು ಬತ್ತರಿ, ಎಲ್ಲರೂ ಹೋಟ್ಲು ಬೇಕ್ರಿ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹಾತ್ರಿ ಅಂತ ಹೇಳ್ತಾರೆ ಹೆಚ್ಚಿನವ್ರು ಹೇಳೋದು ಹಾಗೆ. ಆದರೆ ಹೇಳುವವ್ರಿಗೆ ಗೊತ್ತಿಲ್ಲ, ಕುಂದಾಪುರದಿಂದ ಬರುವವ ಒಬ್ಬ ಏಗಳಿಕ್ಕೂ ಬರಲಿಲ್ಲ, ಒಬ್ಬ ಬರಲೇ ಇಲ್ಲ. ಅವನೊಟ್ಟಿಗೆ ಮಾಣ್ಕಟ್ಟೆ ಬ್ರಹ್ಮ ಮಂದಾರ್ತಿ ಅಮ್ಮ ಏಗಳಿಕ್ಕೂ ಒಟ್ಟಿಗೆ ಬಂದ. ಹಾಂಗಪ್ಪೋ ಅವ ಇಲ್ಲ ದುಡಿತಾ, ದುಡ್ದು ದುಡ್ಡನ್ನು ಏನು ಮಾಡ್ತಕ್ಕೇನ್ರಿ, ಸ್ವಲ್ಪ ಮನಿ ಕೊಡೋಕ್ಕೂ ಸಾಕು, ವರ್ಷಕ್ಕೆ ದೇವಸ್ಥಾನ ಜೀರ್ಣೋದ್ಧಾರೆ ರೇ, ಗೆಂಡಾರೆ ಕ್ವಾಲಾರೆ ನ್ಯಾಮಾರೆ ಯಾವುದೇ ಇದು ಧಾರ್ಮಿಕ ಕಾರ್ಯಕ್ರಮ ಆದರೆ ಇಲ್ಲಿ ಹೋಟ್ಲು ಬೇಕ್ರಿಯಲ್ಲಿ ಅಂತ ಹುಡುಗರದ್ದು ಧಾರಾಳ ಸೇವೆ ಊರಲ್ಲಿರೋ ದೇವಸ್ಥಾನಕ್ಕೆ ಇರುತ್ತೆ. ಅದರಿಂದ ಅವರಿಗೆ ತಲೆ ತುಂಬ ಆಯುಷ್ಯನ್ನು ಆ ದೇವರು ಕೊಡಲಿ, ಕೈ ತುಂಬ ಸಂಪಾದನೆಯನ್ನು ಕೊಡಲಿ, ಮೈ ತುಂಬ ಆರೋಗ್ಯವನ್ನು ಆ ದೇವರು ಕೊಡಲಿ. ಸೊ ಅರೆ ಇನ್ನು 7 ದಿವಸ ಹಿಂಗಿದೆ ಮಾಡ್ರಿ, ಮತ್ತೆ ಮನೆಗೆ ಉಮ್ಮಕ್ಕೆ ಹಾಕೊಂಡು ಹೇಳೋಕ್ಕೂ ಸ್ವರ ಇರೋದಿಲ್ಲ. ಆ ನಮ್ಮನೆ ಗೆಂಡಿ ಒಂದು ಗಾದೆ ಕೇಳಲಿ ನೀವು, ಅಂಡಿ ಬಾಯಿಯವರು ಮುಚ್ಚಲಕ್ಕದ್ದು ಅಂಡಿ ಬಾಯಿ ಮುಚ್ಚುಕಾತಲ್ಲ ಅಂದೇಳಿ. ಮತ್ತು ಇನ್ನೊಂದು ಹೇಳೋದು ಅಂತ ಕೇಳಿದ್ರೆ, ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂಥೇಳಿ ಮಾಡ್ಕೊಂಡಿರೋ ಪ್ರತಿಷ್ಠಾನ ಅಕಾಡೆಮಿ ಅಥವಾ ಒಂದು ಅಧ್ಯಯನ ಪೀಠ ಐಕರಿ ಏನು ಕೇಳಿದ್ರೆ, ಆ ಭಾಷೆಯಂಗೆ ಬಹಳಷ್ಟು ಸಾಹಿತ್ಯಗಳು ಉಂಟಾಗಬೇಕು, ಬಹಳಷ್ಟು ಸಾಹಿತ್ಯ ಉಂಟಾಗಬೇಕು. ಬರೀ ಸಾಹಿತ್ಯ ಉಂಟಾದರೆ ಸಾಕಾತಿಲ್ಲ, ಆ ಸಾಹಿತ್ಯವನ್ನು ಓದುವವರು ಹೆಚ್ಚಾಗಿ ಕುಂದಾಪುರ ಕನ್ನಡ ಅರ್ಧ ಸ್ವರಗಳಿಂದ ಎಲ್ಲ ಶಬ್ದಗಳ ಮುಕ್ತಾಯ ಆಪದ್ರಿಂದ ನಾವು ಹೆಚ್ಚು ಓದೋಕ್ಕದನ್ನು ಸ್ವಲ್ಪ ಕಷ್ಟ ಇರ್ಬೋದು. ಕಷ್ಟ ಆದರೂ ಕೂಡ ಏನು ಕೇಳಿದ್ರೆ ಅದನ್ನು ಆದಷ್ಟು ಮುಂದಿನ ಪೀಳಿಗೆಗೆ ಬಿಟ್ಟುಕೊಡುವ ಅಥವಾ ಅದನ್ನು ರವಾನಿಸುವ ಜವಾಬ್ದಾರಿ ನಮ್ಮದು, ಕಳಿಸಿಕೊಡುವ ಜವಾಬ್ದಾರಿ ನಮ್ಮದು. ಅದಕ್ಕೆ ಆ ನಿಟ್ಟಿನಲ್ಲಿ ಕಳೆದ ವರ್ಷವೇ ನಾವು ಊರು ಬದಿಯರು ಮತ್ತು ಪರೂರಂಗಿದ್ದರು ಎಲ್ಲರೂ ಸೇರಿ ಒಂದೊಂದು ಕಾಗದ ಬರ್ಸೋದು ಮಾಡಿ ಕಾಗದದ ದೋಣಿ ಅಂತೇಳಿ ಒಂದು ಪುಸ್ತಕ ಪ್ರಿಂಟ್ ಮಾಡಿತ್ತು. ಕಳೆದ ವರ್ಷ ಹೆಚ್ಚಿನವರು ತಗೊಂಡಿರೋ ಕಡೆಗೆ ಮನೆಗೆ ಹೋದವರೆಲ್ಲ ಫೋನ್ ಮಾಡಿರೋ ಅವರಿಗೆಲ್ಲ ಕಳಿಸಿಕೊಟ್ಟಿತ್ತು. ದಯವಿಟ್ಟು ಈ ಪುಸ್ತಕ ನೀವು ಓದ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಇವತ್ತು ನೀವೆಲ್ಲರೂ ಈ ಪುಸ್ತಕನ ಖರೀದಿ ಮಾಡಿ ನಿಮ್ಮ ಮಕ್ಕಳ ಪುಸ್ತಕ ಇಡುವಂಥ ಡೆಸ್ಕ್ ಏನಿತ್ತು ಅಥವಾ ಆ ಕವಾಟ ಏನಿತ್ತು ಒಂದು ಪುಸ್ತಕನ ನಿಮ್ಮ ಕಲೆಕ್ಷನ್ ಆಗಿ ಇಟ್ಟುಬಿಡಿ. ಇದು ಕುಂದಾಪುರ ಕನ್ನಡಕ್ಕೆ ಅಥವಾ ಈ ಪ್ರತಿಷ್ಠಾನಕ್ಕೆ ನೀವು ಕೊಡುವ ಕೊಡುಗೆ. ಈಗಲ್ಲ, ಸ್ವಲ್ಪ ಹೊತ್ತಿಂದ ಬಿಟ್ಟು ನಮ್ಮವರು ಆ ಪುಸ್ತಕ ತಗೊಂಡು ಬತ್ತರು. ಕೇವಲ 100 ರೂಪಾಯಿ ಅಷ್ಟೇ, ಮತ್ತು ಹೆಚ್ಚೇನಿಲ್ಲ. ಯಾಕಂದರೆ ನಾ ಈ ದುಡ್ಡಿನ ವಿಚಾರವೂ ಹೇಳೋದು, ಯಾಕಂದರೆ ನಿನ್ನೆ ಒಂದು ಪ್ರೋಗ್ರಾಮ್ ಮುಗಿಸಿ ನಾವು ಹೋಟ್ಲು ತಿಂಡಿ ತಿನ್ಕೊಂಡೆಲ್ಲ ಬಪ್ಪತ್ತಿನ, ನಾವು ಮಳಿಯಂಗೆಲ್ಲ ನಮ್ಮ ಅಂಗಿ ಮೈ ಮಂಡಿ ಕಾಮ್ ಕೇಳಿಯ ಗೋಂಸ್ ರೂಢಿ ಒಂಥರ ವಗಿ ಕೆಪ್ಪಿ ಕಣಂಗೆ ಆಯ್ತು. ನಾವು 4-5 ಜನ ಮಂಡಿ ಕುದುರೆಲ್ಲ ಬಿಕ್ರ ಬಿಕ್ರ ಹಾಕೊಂಡು ಈ ತೋಪ ಬೇಡ್ತಾನೆ ಬಂದು, ವಾಯ್
ಒಂದು ರೂಪಾಯಿ ಕೊಡಿ ಅಂತವ್ರು ತಿಂತಿ ಚಾ ತಿಂಡಿ ಆಗಿಲ್ಲ ತಿಂಡಿ ತಿಂತಿ ಅಂದ. ಒಂದು ರೂಪಾಯಿಗೆ ಎಂತ ತಿಂಡಿ ಬತ್ತ ತಗೊಂಡು ನಾನು ಜನರ ಯೋಗ್ಯತೆ ಕಂಡು ಬೇಡ್ತಿ ಸರ್ ಅಂದ. ಅವ ನನ್ನನ್ನು ಬೇಡ್ತಾನಂದು ಮಾಡಿನೋ ಎಂಥದೋ ಅದು ಯಾರು ಮಕ್ಕಳ ವಿಜಿಲ್ ಹಾಕದ್ ನಾ ಬೇಡ್ತಾನಂದೇಳ್ಯ. ಹಾ ಮತ್ತೆ ಕುಂದಾಪುರದಂಗೆ ನಮ್ಮ ಭಾಷೆ ಅಷ್ಟು ಚಂದ ಮತ್ತು ಎಲ್ಲದಕ್ಕೂ ನಾವು ಗ್ರಾಂಥಿಕ ಕನ್ನಡ ಉಪಯೋಗಿಸ್ರೆ ನಮ್ಮೂರಂಗೆ ನಡುವುದೇ ಇಲ್ಲ. ಈಗ ಹೋರಿ ಹಿಡ್ಕೊಂಡು ಊಡ್ತಾರೆ ಕಾಣಿ, ಅದಕ್ಕೆ ಎಲ್ಲರೂ ಕರ್ನಾಟಕ ಹೇಳ್ರೆ ಹೋಗ್ತದೆ ಪ್ಲೀಸ್ ಗೋ ಅಂದ್ರೆ ಹೋರಿ ಎಲ್ಲಿ ಹೊಲಕ್ಕೆ ಹೋತ್ ಹಾ ಆಗಿಚಲೆ ಆಗಿಚಲೋ ಅಂದ್ರೆ ಎಲ್ಲಿ ಹೊಲಕ್ಕೆ ಎಲ್ಲಿಗೆ ಹೊತ್ತು ಹೋರಿ ಒಲ್ಲಿ ನಿಲ್ಲದು ಹೋಗು ಹೋಗು ಮುಂದೆ ಹೋಗು ಅಲ್ಲಿ ಎಡಕ್ಕೆ ತಿರುಗು ಎಂತ ಹಾ ಎಂತ ಮೆಟ್ರೋ ಮುಂದಿನ ಸ್ಟೇಷನ್ ಅಲ್ಲಿ ಪೀಣ್ಯ ಮುಂದಿನ ಗೆದ್ದಿ ಅಣ್ಣಪ್ಪಣ್ಣಂದ ಮೂರ್ಕೊಯ್ ಹತ್ತ ಹೋರಿ ಹೊತ್ತ ಹತ್ತಲ್ಲ ಹೋತಲ್ಲ ನಂಬದಿಂಗ್ ಹೋರಿಗೂ ಗೊತ್ತೈತ ಅದನ್ನ ನೆಡುವುದಿಲ್ಲ ನಮ್ಮದೇ ಭಾಷೆ ನೆಡುದು ಹೋರಿಗೆ ಹೋಯ್ಕರ್ ಬಾಲ್ ಅಂದ್ರೆ ಸರ್ ಹೋಯಟ್ ಆ ಆ ಈ ಭಾಷೆಗೆಲ್ಲ ಅರ್ಥ ಇರುವುದಿಲ್ಲ ಇದಕ್ಕೆ ಅರ್ಥ ಸಿಕ್ಕುವುದಿಲ್ಲ ಹ್ಮ್ ಆ ಹಾ ಹೋರಿ ಕಾಲು ಸೆಡಿಯನ ಎತ್ತು ಹೊಡತ್ತಿದ ಪಾಪ ಹೂಡಿ ಹೂಡಿ ಹೋರಿ ಕಾಲಿಗೆಲ್ಲ ಹೋ ನೇಲ್ ಕೊಟ್ಟೆ ಅವರು ಈಚೆ ಬಂದದೀಗ ಅಪಾಯ ಬೈ ಈ ಭಾಷೆಯೆಲ್ಲ ಹೆಂಗೆಂದ್ರೆ ಇದು ಸಾಮಾನ್ಯವಾಗಿ ನಮ್ಮೊಳಗೆ ಹುಟ್ಟಿಕೊಂಡಂಥ ಭಾಷೆ ಹುಮ್ಮ ಆಲ್ ಔಬಾ ಇದೆಲ್ಲ ಹಾ ಇದೆಲ್ಲ ಶಬ್ದ ಅದಕ್ಕೆ ನಮ್ಮ ಪಡುಕೇರಿಯವರು ಇರ್ಕ ಉದಯನ ಇರ್ಕ ಇಟ್ಟಂಥ ಹೆಸರು ಭಾಷೆ ಅಲ್ಲ ಬದುಕು ಅಂಥೇಳಿ. ಅದರಿಂದ ನಮ್ಮದು ಭಾಷೆಯಲ್ಲೇ ಕೆಲವೊಂದು ಬದುಕಿರುತ್ತೆ ನಾವು ಅದನ್ನು ಗುರುತಿಸೋದು. ಹಂಗೆ ಯಾರು ಹೇಳ್ರೆ ಹಂದಾಡಿಯರೆ ಅಗ್ರಗು ಅಂಕ ಅಂದರೆ ಎಂತ ಅಂದೇಳಿ ಹೇಳಿ ಅಂದೇಳಿ ಹೇಳಿ ನಾನು ಆಗಳಿಕೆ ಹೇಳಿದೆ. ಹೆಚ್ಚಿನವ್ರಿಗೆ ಅದ್ರ ಉತ್ತರ ಸಿಕ್ಕಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಅಂತ ಎಣಿಸ್ಬೇಡಿ. ಅಗ್ರಗು ಅಂಕ ಅಂದ್ರೆ ಮತ್ತೆ ಎಂತಲ್ಲ ಜೋರು ಜರ ಬಂದರಿಗೆ ಈ ನಾಲ್ಗೆ ಹಿಂಗೆ ಅಗ್ರ ಹಿಡಿದು ದಪ್ಪ ಇರುತ್ತೆ. ಅಗ್ರ ಅಂದೇಳಿ ಎಂತ ಕೇಳ್ಬೇಡಿ, ಕೆಲವರು ಅಗ್ರ ನಾಲ್ಗಿನ ತೆಗುವುದೇ ಇಲ್ಲ ಯಾಕಂತ ಅಗ್ರ ನಾಲ್ಗಿನ ತೆಗೆದ್ರೆ ರುಚಿಯೇ ಇರುವುದಿಲ್ಲ. ಈ ಜ್ವರ ಬಂದರಿಗೆ ಬಾಯಿ ರುಚಿ ಆಗಿರತ್ತಿಲ್ಲ, ಬಾಯಿ ದಪ್ಪ ಇರುತ್ತೆ. ಅಷ್ಟೊತ್ತಿಗೆ ಆಗಳಿಕೆ ಸುಮಾರು ಹಿಂದಿನ ಕಾಲದಂಗೆ ಒಂದು ತಟ್ಟಿಗೆ ಒಂಚೂರು ಗಂಜಿ ತಿಳಿ, ಒಂಚೂರು ಖಾರದ ಹೊಡಿ, ಒಂಚೂರು ಉಪ್ಪು, ಒಂಚೂರು ಹುಳಿ ಸಮಾಗಿರ್ಚುದು ಆ ಗಂಜಿ ಉಂಬತ್ತಿನ ಗಂಜಿ ಒಗಳೇಳಿ ಬಾಯಿ ಹೇಕಂದು ಈ ತಿಳಿ ಮಾಡಿ ಬೆಚ್ಚದಿತ್ತಲ್ಲ ಆ ಹುಳಿ ಹುಯಿ ಹಿಂಡದ್ದು ಅದನ್ನ ಹಿಂಗೆ ಮಾಡಿ ನಾಲ್ಗಿಗೆ ಹೇಕಂದು ನಾಲ್ಗಿ ಇದ್ದ ಅಗ್ರ ಕಿತ್ತು ಗ್ವಾಯಂಕ ಅದಕ್ಕೆ ಅಗ್ರ ಗ್ವಾಯಂಕ ಅಂದ ಹೆಸರು. ಅಗ್ರ ಗ್ವಾಯಂಕ ಅಂದ್ರೆ ಅದು ಅನುಕರಣಾವ್ಯದ ಒಂದು ತಿಂಡಿ ಹೆಸರು, ಇದು ಪದಾರ್ಥದ ಹೆಸರು. ಅದು ನಮ್ಮ ಭಾಷೆಯಲ್ಲ ಬದುಕಿ, ಯಾಕಂದರೆ ನಮ್ಮ ಭಾಷೆ ಬಹಳಷ್ಟು ಗ್ರಾಮೀಣವಾಗಿ ಇರಬೇಕು, ಗ್ರಾಮೀಣವಾಗಿಯೇ ಇದೆ. ಈಗ ಕೆಲವರೆಲ್ಲ ನಾಯಿ ಸಾಕುವುದಿರತ್ತೆ ನಾಯಿ. ಮೊನ್ನೆ ಒಬ್ರು ನಮ್ಮನೆಗೆ ಇನ್ವಿಟೇಷನ್ ಕೊಡು ಬಂದಿರೋರು ಬತ್ತ ಬತ್ತ ನಮ್ಮ ನನ್ನ ಮಗ ಸಿಕ್ಕಲ 5 ವರ್ಷ ಆ ಗಡ್ಡೆಗೆ ಅದೆಂಥದ್ದು ಎಂಥದ್ದು ಹಿಡ್ಕ ಆಡ್ತಾ ಇತ್ತು ಓಡ್ತಾ ಇತ್ತು ವಾಯ್ ಹಂದಡಿರೆ ಮಗು ನಿಮ್ದು ಹಾಕೇನ್ರಿ ಎಂತ ನಂಗೊಬ್ಬ ಮಗ ಇದ್ದಂದು ಹೇಳ್ರ ಮೇಲೂ ಮಗು ನಿಮ್ದು ಹಾಕೇನ್ರ ಮೇಲೂ ನಿಮ್ಮದೇನು ನೆಣ್ಣಿ ಹಾ ನಿಮ್ದೇನು ಗೇಲಿ ಮಗು ನಿಮ್ದು ಹಾಕೇನ್ರಿ ಹೌದನ್ನು ಅವ್ರ ಕಾಗದ ಕೊಟ್ಟು ಚಾ ಎಲ್ಲ ಕುಡ್ಕೊಂಡು ವಾಪಸ್ ಮೆಟ್ಟ ಹಾಕೊಂಡು ಹಾಪತ್ತಿನ ನಾಯಿ ಬಂತು. ಅದಕ್ಕೂ ಅದೇ ಪ್ರಶ್ನೆ ಹಂದಡಿಯರೆ ನಾಯಿ ನಿಮ್ದಾ ಅಂದೇಳಿ. ಈಗ ನಾನು ಯಾವುದು ನಮ್ದಮ್ದೆ ಮಾಡ್ಕೊಂಡು ಯಾರದ್ದು ನಂಗೆ ಗೊತ್ತಿಲ್ಲ ನಮ್ಮನಿದಲ್ಲ ಅಂದೆ. ಮತ್ತೆ ಈ ಪ್ರಾಣಿಗಳಿಗೂ ಹಾಗೆ ನಮ್ಮಲ್ಲಿ ಗ್ರಾಂಥಿಕವೇ ಬೇಕು ಬಿಟ್ಟರೆ ನೀವು ಈಗ ನಂಬದಿಂಗೆಲ್ಲ ನಾಯಿನ ಕಾಣಿ ನಾಯಿಗೆಲ್ಲ ತಂದು ಹೆಸರು ಬೆಚ್ಚಿರೋದು ಜಾಕಿ ಪಾಕಿ ಡಾಕಿ ಎಂತಲ್ಲ ಅದು ಅದಕ್ಕೆ ಬ್ಲ್ಯಾಕಿ ಸ್ಯಾಂಡಿ ಆಮೇಲೆ ಮತ್ತೊಂದು ಎಂತಂಬ್ರು ವೈಟಿ ಬ್ಲ್ಯಾಕಿ ಎಂತಲ್ಲ ಎಂತಲ್ಲ ಹೆಸರು ಇಡೋದು ಅದಕ್ಕೆ ಆ ಬಣ್ಣದ ಮೇಲೆ ರೆಡ್ ಇದ್ರೆ ಅದೊಂದು ಹೆಸರು ಎಲ್ಲ ಇದ್ರೆ ಎಲ್ಲಿ ಎಲ್ಲಿ ಅಂತೇಳಿ ಎಲ್ಲ ಕರೋದು ಬ್ಲೂ 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 ಬ್ಲೂಟಿ ಬ್ಲೂಟಿ ಅಂತೇಳಿ ಎಲ್ಲ ಕರೋದಿರತ್ತೆ. ಯಾ ಟಾಕಿ ಮಾಕಿ ನಾಕಿ ಏನಂದ್ರೂ ಬತ್ತಿಲ್ಲ, ಎಷ್ಟೇ ಹೆಸರು ಕರೆದ್ರೂ ಬತ್ತಿಲ್ಲ. ನಮ್ಮ ಕುಂದಾಪುರ ಬದಿಗೆ ನಾಯಿ ಕರೋದು ಚಂದ ದೋ 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 ಎಲ್ಲಿತ್ತದ ಹಪ್ಪು ನಾಯಿ ಅಂದ್ರೆ ಸೈ ಸಮ ಬಂದು ನಾಲ್ಗೆ ಹರಕಕ್ಕೆ ಇಷ್ಟ ಅನ್ನ ತಿನ್ಕೋ ಹೋಗ್ತೇ ಇರತ್ತೆ. ಅದಕ್ಕೆ ಅದಕ್ಕೆ ಏನು ಕೇಳ್ರೆ ಪ್ರಾಣಿಗಳಿಗೂ ನಮ್ಮಲ್ಲಿ ಏನು ಬೇಡ ಕೇಳ್ರೆ ಆ ಗ್ರಾಂಥಿಕ ಅನ್ನೋದು ಬೇಡ ಅಂತಿಲ್ಲ, ನಮ್ಮ ಒಳಗಿನ ಭಾಷೆ ಬೇಕಿರತ್ತೆ. ನಮ್ಮ ಯಾವ್ದು ಮಕ್ಕಳ ಹೇಸಿಕೆ ನಾಯಿಗೆ ಅನ್ನ ಹಾಕೋದು ಹೇಸಿಕೆಯಾ ಹಾ ಕಲಸಿ ಬೆಚ್ಚದ ನಾವು ತಿಂದ ಮತ್ತೆ ನಾಯಿ ಕಲಿಸೋದನ್ನ ಅದ್ಯಾರು ಮನೆ ಹೋದಲ್ಲಿ ಹೇಳಿರು ಎಡ್ಕೊಳ್ಳಿ ಉಣಿ ಮಾರ್ರೆ ನೀವು ತಿಂದಿರಿ ಮತ್ತು ನಾಯಿಗೆ ಹಾಕಂದಿರ ಹಾಗೆ ಅದೇ ಹೇಸಿಕೆ. ಇರಲಿ, ನಮ್ಮ ಈ ಭಾಷೆಗಳು ಆಮೇಲೆ ಮಾತಾಡುವ ರೀತಿ ಹೇಳುವ ರೀತಿ ಭಾರಿ ಚಂದ. ನಮ್ಮಲ್ಲಿ ಕೆಲವರೆಲ್ಲ ಮನೆ ಬಂದಾಗ ನಾವು ಹೇಳೋದಿರುತ್ತೆ ಒಂಚೂರು ಗ್ರಾಮೀಣ ಭಾಷೆ ಆಚೀಚಿ ಹಬ್ಬಾಗ ಹೋಯ್ ದಯವಿಟ್ಟು ನಾವು ಏನಾದ್ರು ಮಾಡಿಕೊಡತ್ತವ್ರಿ ಅವ್ರು ಬ್ಯಾಡಮ್ ನಾವು ಹೇಳಕ್ಕೆ ದಯವಿಟ್ಟು ಚಾ ಕುಡಿದು ಹೋಗಿ ಮರ್ರೆ ಅಂತ ಅದು ಬಿಟ್ಕೊಂಡು ದಯವಿಟ್ಟು
ಚಾ ಕುಡ್ದು ಹೋಗಿ ಅಂದಲ್ಲ, ಚಾ ಕುಡ್ದು ಹೋಗಿ ಅಂದರೆ ಒಂದು ಸ್ವಲ್ಪ ಚಾ ಕುಡೀನಿ ಅಂತ ಹೇಳೋದು ಅದು ಉಪಚಾರ. ಅದು ಬಿಟ್ಟು ಚಾ ಕುಡ್ದು ದಯವಿಟ್ಟು ಹೋಗಿನಿ ಮರ್ರೆ ಅಂದಾಗ ಅದು ತಪ್ಪು, ನಾವು ಬಂದದೇ ತಪ್ಪಾಯ್ತಂದ್ರೆ. ಮತ್ತು ಕೆಲವರೆಲ್ಲ ಹೇಳೋದಿರುತ್ತೆ, ಒಂದು ಒಂದೇ ಶಬ್ದಕ್ಕೆ ಆಚೀಚಿ ಎಷ್ಟು ಮರ್ಯಾದೆ ಇರುತ್ತೆ ಕಾಣಿ. ಯಾರೋ ಒಂದು ಕಾರ್ಯಕ್ರಮ, ನಾನೇ ಯಾರೇ ಒಂದು ಮದಿ ಬೈಕಿ ಮದಿ ಸಮನೂಟ ಏನು ಹೇಳಿದ್ರು ಅಲ್ಲಿ ಅಟೆಂಡ್ ಆಗ್ತಿದ್ದೆ, ಹೋಗಿ ಬರ್ತಿದ್ದೆ. ಹೋಗಿ ಬಂದಲ್ಲಿ ಕೆಲವ್ರು ಹೇಳೋದು, ಹಂದಾಡಿಯರು ಎಂಥ ಒಳ್ಳೆ ಜನ ಮರ್ರೆ, ಒಂದು ಕಾರ್ಯಕ್ರಮ ಬಿಡದೆ ಎಲ್ಲರಿಗೆ ಮುಖ ತೋರಿಸಿ ಬತ್ರಿ ಅಲ್ಲ, ಅದು ಭಾರಿ ಖುಷಿ ಭಾರಿ ಸಂತೋಷ ಅಂತ ಆತ್ಮೀಯತೆ ಇರ್ಕ ಸರ್. ನಾಳೆ ನಿಮ್ಮಲ್ಲಿ ಕಾರ್ಯಕ್ರಮ ಆದರೂ ನಾವು ಬತ್ತು, ನಿಮ್ಮನಿಗೆ ನಾಳೆ ಒಂದು ಒಳ್ಳೆದೈಲಿ ಕೆಟ್ಟದೈಲಿ ಹೆಚ್ಚಾಕಿ ನಾಳೆ ನೀವು ಸಾಯಲಿ ನಾವು ಬತ್ತು. ಇನ್ನವ್ರ ಮನೆ ಹೋಯ್ಕಾ ಇಷ್ಟಕ್ಕೇ ನಿಲ್ಲಲ್ಲ, ನೀವೊಂದು ಕಾರ್ಯಕ್ರಮ ಬತ್ತರಿ ಅಲ್ಲ ಇದು ನಮಗೆ ಖುಷಿ ಇದು ಸಂತೋಷ ಅಂದಾಡ್ಯಾರ. ಹೀಗೆ ಹೇಳಿಕೆ ಕೊಟ್ಟದಕ್ಕೆ ಮರ್ಯಾದೆ ಕೊಡ್ತು, ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಆತರು ಅಂದರೆ ಇದು ಘನಸ್ತಿಗೆ ಇದು ಮರ್ಯಾದೆ. ಹಂದಾಡಿಯರು ಒಂದು ಊಟ ಬಿಡುವುದಿಲ್ಲ ಮತ್ತು ಕೆಲವರು ಕುಳ್ಕಾಣಲ್ಲ ನಾನು ಒಂದೇ ಮಾತು ಆಚೀಚಿ ಯಾರ್ಕೊಳ್ಳ ಎಷ್ಟು ವ್ಯತ್ಯಾಸ ಆಗ್ತು ಗೊತ್ತದೆ, ಒಂದು ಚೂರು ಆಚೀಚಿ ಯಾರ್ಕೊಳ್ಳ ಅದೇನೇ ಇರಲಿ. ನಮ್ಮಲ್ಲಿ ನಮ್ಮ ಕುಂದಾಪುರ ಅಥವಾ ನಮ್ಮ ಈ ಭಾಗ ನಾವು ಈ ರೀತಿ ಕುಂದಾಪುರ ಕನ್ನಡ ಹಬ್ಬ ಭಾಷೆಗೊಂದು ಹಬ್ಬ ಮಾಡ್ತಾ ಇತ್ತಂದರೆ ಕೇವಲ ನಾವು ಯಾವುದೋ ಹಳೆ ಶಬ್ದವನ್ನು ಇನ್ನೂ ಮಾತಾಡ್ತಾ ಇತ್ತು ಇನ್ನೂ ಮಾತಾಡ್ತಾ ಇತ್ತು ಅನ್ನೋದ್ರ ಜೊತೆಗೆ ನಾವು ಇನ್ನೂ ಒಗ್ಗಟ್ಟಾಗಬೇಕು ಇನ್ನೂ ಒಂದಾಗಬೇಕು. ಆ ಒಂದು ಮಾಡೋದು ಯಾವುದಕ್ಕೆ ಅಂದರೆ ನಮ್ಮ ಭಾಷೆ ಬಿಟ್ಟರೆ ನಮ್ಮ ಕಿಸೆಯಲ್ಲಿರುವ ದುಡ್ಡಲ್ಲ, ಅದಕ್ಕಾಗಿ ನಾವು ಯಾವತ್ತೂ ಆ ಭಾಷೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು, ನಮ್ಮನ್ನು ಯಾರು ಗುರುತಿಸುತ್ತಿದ್ರು ಭಾಷೆಯಿಂದ. ಅದಕ್ಕಾಗಿ ಈ ಒಂದು ಭಾಷೆ ಬೇರೆ ಊರಿಂದ ಅಥವಾ ಬೇರೆ ಗ್ರಾಮದಿಂದ ಬೇರೆ ಎಲ್ಲಿಂದೋ ಬಂದು ನಾವಿಲ್ಲಿ ಒಟ್ಟಾಗಿ ಈ ರೀತಿ ನಮ್ಮ ಭಾಷೆಯ ಒಂದು ಹಬ್ಬ ಮಾಡ್ತೇವಂತ ಹೇಳಿದರೆ ನಾವು ಎಲ್ರಿಗೂ ಶರಣು ಹೇಳೋದ್ರ ಜೊತೆ ಈ ಬೆಂಗಳೂರಿನ ಮಣ್ಣಿಗೂ ಒಂದು ಶರಣವನ್ನು ಹೇಳಬೇಕು. ನಾವು ಈ ಬೆಂಗಳೂರಿನ ಮಣ್ಣಿಗೂ ಒಂದು ನಮಸ್ಕಾರ ಕೊಡಬೇಕು, ಎಲ್ಲಿಂದೋ ಬಂದಂಥ ನಮ್ಮವ್ರಿಗೆ ಆಶ್ರಯ ಕೊಟ್ಟದ್ದು. ಉತ್ತರ ಕರ್ನಾಟಕದಲ್ಲೂ ಇವತ್ತು ಕುಂದಾಪುರ ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ರು, ಉತ್ತರ ಕರ್ನಾಟಕದ ಮಣ್ಣಿಗೂ ನಾವು ಏನು ಮಾಡ್ಬೇಕು ಹೇಳಿದರೆ ನಾವೊಂದು ನಮಸ್ಕಾರ ಶರಣು ಹೇಳಬೇಕು. ಯಾಕಂದರೆ ಭಾಷೆ ಬೆಳೀಲಿಕ್ಕೆ ನಾವು ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ನಮ್ಮ ಸುತ್ತಮುತ್ತ ಇರುವವರು ಎಲ್ರಿಗೂ ಕೂಡ ನಾವೊಂದು ಧನ್ಯವಾದವನ್ನು ತಿಳಿಸಬೇಕಾಗುತ್ತೆ. ಏನೇ ಇರಲಿ, ಈ ಕುಂದಾಪುರ ಅಂದರೆ ಹೇಗೆ, ಕುಂದಾಪುರ ಅಂದರೆ ಎಲ್ಲಿದೆ, ಕುಂದಾಪುರ ಅಂದರೆ ಏನು ಅಂತ ಹೇಳಿದರೆ, ಎಲ್ಲಿ ಭೂದೇವಿ ಕುಂದೇಶ್ವರನ ಸನ್ನಿಧಿಯ ದಿವ್ಯ ಸನ್ನಿಧಿಯ ಮೆಚ್ಚಿ ಬಯಸಿ ಬಂದಿ ಹೇಳೋ, ಎಲ್ಲಿ ಆ ಸೀತಾ ನದಿ ಹೊಳೆ ಹೊಳೆವಳೋ, ಎಲ್ಲಿ ಗನ್ಸಾಲಿ ಜೀರ್ಸಾಲಿ ರಾಮ್ಸಾಲಿ ಕಣ್ವ ಹಳ್ಗ ಬೆಳೆ ಬೆಳೆವರೋ, ಎಲ್ಲಿ ಗಂಡುಡುಗೆ ಗಂಡುಗಾಯನ ಗಂಡುದಿಗಿನ ಗಂಡುಗುಣಿತ ಗಂಡುಗೇಕೆ ಗಂಡು ಹಾರಿಕೆ ಗಂಡು ಜಾಗಟೆ ಪುಂಡಿಕಟ್ಟಿಗೆಗಳು ಪೆಂಡೆಗಳ ಬೊಂಬಾಳ ಪಂಜುಗಳೊಡನೆ ಬುರಾಣ ಕತೆ ಆಟನಾಡಿ ಬುಧ ಮಂಡಳಿಯ ಮೆಚ್ಚಿಸಿದ ಘಟ್ಟದ ಬುಡದ ಭಾಗವತರ ಆರಾಧ್ಯ ಕಲೆ ಯಕ್ಷಗಾನದ ಚಂಡೆ ಹಗಲಿರುಳು ಮಾರ್ದನಿಸುವುದು, ಎಲ್ಲಿ ಸೋಣೆ ತಿಂಗಳಿಗೆ ಸೋಣೆಯಾರ್ತಿ ಮಾಡಿ ಹೊಸ್ಲಜ್ಜಿ ಮಾಡಿ ದೋಸೆ ಉಂಡಳಕ ತಿಂಬರು, ಎಲ್ಲಿ ಕನ್ನಿ ತಿಂಗಳಿಗೆ ಹೊಸ್ತು ಮಾಡಿ ನವರಾತ್ರಿ ಮಾಡಿ ಉಂಬರು, ಕಾವೇರಿಡುವ ಸಂಕ್ರಾಂತಿಗೆ ಹೊಸಕ್ಕಿ ಬಾಗಿ ಮಣ್ಣಿ ತಿಂಬರು, ಎಲ್ಲಿ ಕೊಡಿ ತಿಂಗಳಿಗೆ ಮತ್ತೆ ಕಂಬಳ ಮಾಡಿ ಅಲ್ಲಿ ಆ ಕೆಸರುಡಿ ಕಂಬಳದಲ್ಲಿ ಆಟ ಆಡುವರು ಕೊಡಿ ಹಬ್ಬದ ತೇರನ್ನು ಎಳೆಯುವರು, ಎಲ್ಲಿ ಮತ್ತೆ ದಿವಾಳಿ ತಿಂಗಳಿಗೆ ಗದ್ದೆ ದೀಪ ಇಟ್ಟು ಹೊಲಿಯೇವಾ ಎಂದು ಕೂಗುವರು, ಎಲ್ಲಿ ಹಂಚೇಸಿ ತಿಂಗಳಿಗೆ ಮತ್ತೆ ಮೈಮರೆತ ಕೃತ ಮಾಡುವರು, ಎಲ್ಲಿ ಭಾರತ ತಿಂಗಳಿಗೆ ಬ್ರಹ್ಮಲಿಂಗನ ಗೆಂಡ ತುಳಿಯುವರು, ಎಲ್ಲೇ ಶಿವರಾತ್ರಿಗೆ ಮಂದರ್ತಿ ಅಮ್ಮನ ಗೆಂಡ ತುಳಿದು ತೇರೆಳಿದು ಆ ದೀಪವನ್ನು ಹಚ್ಚುವರು, ಎಲ್ಲೋ ಸುಗ್ಗಿ ತಿಂಗಳಿಗೆ ಊರೆಲ್ಲ ಜಾತ್ರೆ ಮಾಡಿ ಹಪ್ಪಳ ಸಂಡಿಗೆಗೆ ತಯಾರು ಮಾಡುವರು, ಎಲ್ಲಿ ಹಗ್ಗಿನ ತಿಂಗಳಿಗೆ ಮತ್ತೆ ಬರುವ ಬ್ಯಾಸಾಯಕ್ಕಾಗಿ ಕಾಯುವರು ಅಥವಾ ಆರೂಢ ಹಬ್ಬವನ್ನು ಮಾಡಿ ಹತ್ರವಧಿಗೆ ಬೀಜವನ್ನು ಬಿಕ್ಕುವರು, ಎಲ್ಲಿ ಬ್ಯಾಸಿ ತಿಂಗಳಿಗೆ ಮತ್ತೆ ಬರುವ ಮಳೆಗಾಗಿ ಕಾಯುವರು ಪಾದಿಮಠದ ಗೆಂಡವನ್ನು ತುಳಿಯುವರು, ಎಲ್ಲಿ ಕಾರ್ ತಿಂಗಳಿಗೆ ಸುರಿಯುವ ಮಳೆಗೆ ಬರುವ ಆದ್ರಿ ಮಳೆಗೆ ಆದಷ್ಟು ನಟ್ಟು ನಲಿಯುವರು, ಎಲ್ಲಿ ಆಷಾಢಿ ತಿಂಗಳಿಗೆ ಕೈ ಕುಡಿದು ಕರ್ಕ ತಮಾಷೆ ದಿವಸ ಭಾಷೆಯನ್ನ ಅಬ್ಬಿ ಅಂತ ಕಂಡ ಹಬ್ಬ ಮಾಡುವರು, ಅಲ್ಲಿದೆ ನೋಡಲ ಅದು ಕುಂದಾಪುರ, ಅದು ಕುಂದಾಪುರ ಬೀಡಲ, ಅದು ಕುಂದವರ್ಮನ ನಾಡಲ, ಅದು ನಮ್ಮ ನಿಮ್ಮ ಪ್ರೀತಿಯ ಸಂಸ್ಕೃತಿಯ ಬೀಡಲ, ಕುಂದಾಪುರ ಭಾಷೆಯ ಸಂಸ್ಕೃತಿಯ ಗೂಡಲ, ಅಲ್ಲಿದೆ ಕುಂದಾಪುರ. ಲಘು ದಾಟಿ ಬಿಗು ಭಾಷಣ ಅಂದ್ರೆ ಇದೆಯೇ ಎಲ್ಲಿ ಅಲ್ಲಿ ಎದ್ದು ಬಾಪದ ಬರ್ಲಿ ಬರ್ಲಿ ಅಂದ್ರೆ ಒಂದು ಪುಕ್ ನಂಗೆ ಕೆಳಗತ್ತೆ ಊಟ ಎಲ್ಲ ಕೊಟ್ಟಿರಿ ಪರ್ವ ಜನ ಊಟಕ್ಕೆ ಹೋಗ್ತಾರೆ ಅನ್ನೋದು ಹೆದ್ರಿ ಊಟ ಎಂತ ಅಂದರೆ ನಮ್ಮ ಕುಂದಾಪುರದಲ್ಲಿ ನಾವು ಹೇಗೆ ಕೇಳಿದ್ರೆ ಕ್ಯಾಲೆಂಡ್ರನ್ನು ಕಂಡು ಮಾಡುವಂಥದ್ದಲ್ಲ ನಾವು, ತಾರೀಖ ಕಾಮ ಕ್ಯಾಲೆಂಡ್ರ್ ಕಾಣ್ತದ್ದು, ಆದರೆ ಉಳಿದದನ್ನೆಲ್ಲ ನಾವು ಇದೇ ರೀತಿ ಪಂಚಾಂಗವೋ ತಿಂಗಳ ಲೆಕ್ಕದಲ್ಲಿ ಮಾಡುವಂಥದ್ದು. ಅದಕ್ಕಾಗಿ ಈ ಸಂಕ್ರಾಂತಿ ಮೇಲೆ ತಿಂಗೋಡು ಅದನ್ನೆಲ್ಲ ಕಂಡು ಕಂಡು ಮಾಡುವರು. ಅದಕ್ಕಾಗಿ ನಮ್ಮ ಹಬ್ಬನ್ನು ಕೂಡ ನಾವು ತಾರೀಖು ಪ್ರದಾನ ಮಾಡಲಿಲ್ಲ,
ಈ ಆಷಾಢಿ ತಿಂಗಳಿಗೆ ಬಪ್ಪಂತ ಕರ್ಕಟ ಅಮಾಸೆ ದಿವಸ ಮಾಡೋದು. ಬರುವ ವರ್ಷ ಇದು ಬಹುತೇಕ ನಾ ಯಾರ ಹತ್ರ ಕೇಳಿದ್ದು ತಿಂಗಳ ಆಚೀಚಿ ಆಪ್ಕೋ ಸಾಕು, ನಂಗೆ ಗೊತ್ತಿಲ್ಲ. ಆಗಸ್ಟ್ 4ನೇ ತಾರೀಕು ಆದಿತ್ಯವಾರ ಬತ್ತಕ್ಕಂಥ ಬರುವ ವರ್ಷ ಈಗಲೇ ಬರ್ದಾಯ್ಕಣಿ. ಆಗಸ್ಟ್ 4ನೇ ತಾರೀಕು ಆದಿತ್ಯವಾರ ಬಪ್ಪು ಸಾಕು ಕೇಳಿದ್ದು. ಮತ್ತೊಂದು ಗಳಿಗೆ ಆಚೀಚಿ ಕಾಣಿ, ಈ ವರ್ಷ ಎಲ್ಲ ಅಧಿಕ ಮಾಸ ಬಂದ್ಕೊಂಡು ಕರ್ಕಟ ಅಮಾಸೆಯಲ್ಲಿ ಒಂಚೂರು ಆಚೀಚಿ ಆಗಿ 15 ದಿವಸ ಅಧಿಕ ಮಾಸ ಆಗಿ ಈ ಮಿಥುನ ಮಾಸದಲ್ಲಿ ಬಂದರೆ ಹಬ್ಬ ಮಾಡೋಕ್ಕಾಗ್ತಿಲ್ಲ, ಕರ್ಕಟ ಮಾಸದಲ್ಲೇ ಬರ್ಕಂಥೇಳಿ ನಮ್ಮ ಮಾರುಸ್ವಾಮಿ ಹಬ್ಬವನ್ನು ಬರುವ ಅಮಾಸೆಗೆ ಅಂದರೆ ಅದಕ್ಕೆ ಯಾವುದಕ್ಕೆ ಅಂದರೆ ಕರ್ಕಟ ಅಮಾಸೆ ಸಿಗುತ್ತೆ ಅಂತೇಳಿ ಮುಂದೆ ಮಾಡಿರ್ಬಿಟ್ರೆ ಅಮಾಸೆ ಎರಡು ಆಗಲಿಲ್ಲ ಅಲ್ಲಿ. ಆ ದೇವ್ರ ಕೆಲಸಕ್ಕೆ ಒಂಚೂರು ಆ ಗಳಿಗೆ ಇದು ಬೇಕಂಥೇಳಿ ಮತ್ತೆ ಎಲ್ಲವೂ ಕೂಡ ಕರ್ಕಟ ಅಮಾಸೆ ದಿವಸವೇ ನಡೆಯುವಂಥದ್ದು. ಅದೇನೇ ಇರಲಿ, ನಮ್ಮಲ್ಲಿ ಕಾರ್ಯಕ್ರಮ ಆಗಲ್ ಹೇಳ್ರಿ ಸರ್ ಚೂರು ಆಯಿಲ್ಲ. ಇವ್ರು ಎಂತ ಮಾಡೋದು ಗೊತ್ತಾ, ಫೋನ್ ಮಾಡೋತೇನೆ ಹಂದಾಡ್ಯಾರೆ, ಈ ಸರ್ತಿ ನಿಮಗೆ 5 ಗಂಟೆಗೆ ಕೊಡ್ತೀಯಂ. 5 ಗಂಟೆಗೆ ಎಂತ ಓಲ್ ಹಿಂದೆ ಕ್ವಾಣಿ ಹಂಗೆ ಕೂರಿಸಿ ಒಂದು ನೀರು ಬಾಟ್ಲಿ ಕೊಡು. 5 ಗಂಟೆ ಹನ್ನೆರಡರೆ ನಿಮ್ಗೆ ಇನ್ನು 1/2 ಗಂಟೆ ಬಿಟ್ಟು ಕೊಡ್ತೀಯಂ. ನಿಂತ್ಕೊಂಡು ಸಾಕಾಯ್ತಾ, ಕುರ್ಚಿ ಕೊಡು. ನಂಗೆ ಕೊಡ್ತಾರೆ ಕೊಡ್ತಾರೆ ಅಂತ ಹೌದು, ಒಂದ್ಸರಿ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲ ಹಿಂಗೆ ಕೊಡ್ಲೆ ತಡ ಆಯ್ತು. ರೂಮ್ ಕೊಟ್ಟು ರೂಮಿಗೆ ಹೋಗಿ ಚಿಲ್ಕ ಹಾಕ್ಕೊಂಡು ಮರ್ರೆ. ನಾನು ಅಂದಾಜು ಮಾಡದ್ದಲ್ಲ, ನನ್ನ ಕರೀತ್ರ ಅದು ಹಳಿ ಬಾಗಿಲು ಏನು ತಾಳು ತೆಗು ಬತ್ತಲ್ಲ ಚಿಲ್ಕ ಯಾಳದು ಯಾಳದು ಅವರೆಲ್ಲ ಬಂದು ಕುಟ್ಟಿ ಮಾಡಿ ಕಡಿ ಕೆಲವ್ರು ಹೇಳೋದು ಬಹುಶಃ ಮಧ್ಯಾಹ್ನ ಒಂಚೂರು ಹದಾಯಿನ ಕಾಣ್ತಿ ಹೇಳೂ ಕಾಯಿಲ್ಲ. ಬಾಗಿಲು ತಾಳಲ್ಲಿ ಬಿದ್ದಿತ್ತಂದು ಯಾರು ಹೇಳೋದಿಲ್ಲ. ಮತ್ತು ಕೆಲವ್ರು ಹೇಳೋದು ಬಹುಶಃ ಮಂಡಿ ಅಭಿಷೇಕ ಅಂತ ಇಲ್ಲಿ ಬಂದು ಜೀವತ ಕಣ್ಣೇನು. ಇದು ನನಗೆ ರಗಳೇ ಅದು. ಮತ್ತು ಹಾಗೆ ಟೀಕೆ ಟಿಪ್ಪಣಿ ಅಂದ್ರೆ ಹಾಗೆ ಎಂತ ಹೇಳೋಕ್ಕಿಲ್ಲ, ಎಲ್ಲರೂ ಅದೆಲ್ಲ ಟೀಕೆ ಟಿಪ್ಪಣಿ ಎಂಬುದು ನಮಗೆಲ್ಲ ನಮಗಂತೇಳಿಲ್ಲ. ಸಮಾಜದಲ್ಲಿ ಎಲ್ಲ ಕಡೆಯಲ್ಲೂ ಇರುತ್ತೆ ಒಂದು ಟೀಕೆ ಟಿಪ್ಪಣಿ ಅಂದರೆ ನಾನು ಒಂದು ಹೆದರದಂದ್ರೆ ನನ್ನ ಮದಿ ದಿವಸ ನಾನು ಎಲ್ಲರೂ ಹೆಣತಿ ಜೋಕ್ಸ್ ಹೇಳೋದು ಅದೆಲ್ಲ ಹೇಳೋದು ಬಿಟ್ಟಿದೆ, ಕೈದು ಮಾಡಿದೆ. ಧಾರಾವಾಹಿದು ಹೆಣತಿದು ಅಡ್ವರ್ಟೈಸ್ಮೆಂಟ್ ಇದು ಅದೆಲ್ಲ ಹೇಳೋದು ಕೈದು ಮಾಡಿದೆ. ಕೆಲವ್ರು ನಂಗೆ ಬೈದಿ, ಕೆಲವು ಸರಿ ಎಂತ ಆಗೋದು ಕೇಳಿದ್ರೆ ನಾವು ಇಲ್ಲಿ ಹೇಳಿ ಹೋಗೋದು ಅದೇನೋ ಹೆಚ್ಚು ಕಡಿಮೆ ಆಗೋದು. ನಾಳೆಗಷ್ಟನ್ನೇ ತೆಗೆದು ಕ್ಲಿಪ್ ಕಟ್ ಮಾಡಿ ಹಾಕಿ ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಅಂತ ಹಾಕೋದು. ಪಾಪಿ ಬಂಟ್ರ ಬಂದಂಗಿಲ್ಲ, ಒತ್ತಿಗೆ ಉಪ್ಪಂಗಿಲ್ಲ, ಹಂದ ಅಡಿಗೆ ಹೋಯ್ದ. ಇಲ್ಲಿ ಯಾರನ್ನಾರು ಕೇಳಿ ಹುಡುಕೋದು ಕಡೆ ಈ ಪಾಪಿ ಬಾಪದ ಬೇಡ ಅಂದೆ. ಕೆಲವು ಸರಿ ಅಧಿಕ ಪ್ರಸಂಗ ಎಲ್ಲ ಕೈದು ಮಾಡಿದ್ದೀನಿ ನಾನು. ಈಗ ಧಾರಾವಾಹಿ ಸುದ್ದಿ ಮಾತಾಡೋದಿಲ್ಲ, ಯಾಕೆಂದರೆ ಆಗಳಿಗೆ ಎಡ್ಚಟ್ಟಿ 18-20 ವರ್ಷದ ಗಂಡುಗಳ ಲವ್ ಸ್ಟೋರಿ ಧಾರಾವಿಂಗ್. ಈಗ ಹಂಗಲ್ಲ 40 ವರ್ಷ ಅದು ಹಳಿಯರದ್ದೆಲ್ಲ ಲವ್ ಸ್ಟೋರಿ ಅಪ್ಪ. ಹೌದಾ ಧಾರಾವಿಂಗ್ ಅಲ್ಲ ಸಂದೀಪ್ರ? ಹಾಂ, 40 ವರ್ಷ ಅದ ಎಲ್ಲ ಹೊಳಸಿ ಹೊಯ್ಕೊಂಡಿರತ್ತೆ ಅಂತ ಜೇಬಕ್ಕೆ ಒಯ್ಯಿಡಿ ಅಂತ ಕದಲ್ಲ. ಹಾಂ, ನಂಗೆ ಗೊತ್ತಾಗ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ ಒಟ್ಟು. ಅಲ್ಲ ಅಡ್ವರ್ಟೈಸ್ಮೆಂಟ್ಗಳಾರು ಹಾಗೆ ಅದೆಂತಿರಲಿ, ಅದನ್ನೆಲ್ಲ ಕಡಿಮೆ ಮಾತಾಡೋ ಅಡ್ವರ್ಟೈಸ್ಮೆಂಟ್ ತಿಂಡಿ ತಿನಿಸುಗಳ ಬಗ್ಗೆ ಎಲ್ಲ. ಆ ಮದಿ ದಿವಸ ಎಲ್ಲರಿಗೂ ನಾವು ಮದಿ ಕಾಗದ ಕೊಡತ್ತಷ್ಟು ಕೆಲವ್ರು ಕಾಗದ ಕೊಟ್ಟು ತಕೊಂಡ್ರೆ ಕೂಡಲೇ ಹೇಳೋದಿರತ್ತೆ ಮದಿ ಎಲ್ಲ ನಿನ್ನ ಕಣ್ಣು ಎತ್ಮೆಟ್ಟಿತ ಕಾಗದಂಗೆ ಹಾಕಲ್ಯ ಮದಿ ಎಲ್ಲ ಅಂದೇಳಿ ತಕಂಡ್ ಕಾಣಿ ಅವ್ರು ಕಡ್ಡಿಲ್ಲ. ಕಡೆಗೆ ಮದಿ ಬಂದಲ್ಲು ಮದಿ ತಯಾರಿಯು ಭಾರಿ ಚಂದ ನಮ್ಮಲ್ಲೆಲ್ಲ. ಇದು ಹೆಂಗಸರು ಮಾತಾಡು, ಸೀರೆ ನಾವು ಎಲ್ಲಿ ಪರ್ಚೇಸ್ ಮಾಡುವ? ಜಯಲಕ್ಷ್ಮಿಗೆ ಹೋಪ, ಉದ್ಯಾವರಕ್ಕೆ ಹೋಪ, ಪೋತೀಶಿಗೆ ಹೋಪ, ಅಲ್ಲೆಲ್ಲೋ ಕಂಚಿಗೆ ಹೋಪ. ಮತ್ತು ಒಂದು ಗಣಸರಿಗೆ ಇವತ್ತು ನೀವೆಲ್ಲ ಗ್ರಾಮೀಣ ಕ್ರೀಡೆ ಇಟ್ಟಿರಲ್ದ, ಬರುವ ವರ್ಷ ನಿಮಗೆ ಎಡದ್ರೆ ಇದೊಂದು ಕ್ರೀಡೆ ಇಟ್ಟು ನೋಡಿ. ಬೆಳಿಗ್ಗೆ ನಿಮಗೆ ಎಡದ್ರೆ ಇದೊಂದು ಕ್ರೀಡೆ ಇಟ್ಟು ಗಣಸರು ವಿನ್ ಆಯ್ಕ ಹೆಂಗಸರನ್ನು ಮನೆಯಿಂದ ಬೇಗ ಹೊಡ್ಸು ಅತ್ತ ಕಾಣ್ತು. ನಾನು ಈಗಲೇ ಸೋಲು ಒಪ್ಕೊಂತೀವಿ, ಬರುವ ವರ್ಷ ಕಾಯ್ತಲ್ಲ. ನಾನು ಈಗಲೇ ಸಾಧ್ಯವಿಲ್ಲ ನಿಮಗೆ ಏನೇನು ಮಾಡ್ರಿ, ಒಂದು ತಿರಿ ಕಟ್ಟಿ ತಿರಿ ಹೇಳಿಲ್ಲಕ್ಕೆ, ಮುಡಿ ಕಟ್ಟಿ ಮುಡಿ ಹೇಳಿಲ್ಲಕ್ಕೆ, ಒಂದು ಹೆಂಗಸಿನ ಪ್ರೋಗ್ರಾಮ್ ಈಗ ಬೇಗ ಹೊರಡ್ಸೋಕೆ ಸಾಧ್ಯವಿಲ್ಲ. ಹೊರಡಿಸೋದಂತಾರೆ ಅವನಿಗೆ 8 ಅದಿ ಇತ್ತಂದ್ರೆ ಯಾರೋ ಆಗಳು ಕೇಳ್ರಿ, ನೀವು ಹೆಣ್ತೀನಿ ಯಾಕೆ ಕರ್ಕ ಬತ್ತಿಲ್ಲ ಅಂದ್ರೆ ಇದಕ್ಕೆ ಹೊಡುಕಾತಲ್ಲ. ಅದಕ್ಕೆ ಯಾರೋ ಹೇಳ್ರಿ ಹಿಂಗೆ ಮದಿಗೆಲ್ಲ ನಿಂತ್ಕೊಂಡಿತ್ತು ನಾವು, ಮದಿಗೆಲ್ಲ ವಿಶ್ ಮಾಡು ಬಂದರು, ಬಂದರು ಸಾಕು ಅಕ್ಕ ಬಂದರು ಮಾತಾಡ್ರು, ನರಸಿಂಹಣ್ಣ ಬಂದರು. ಮತ್ತು ಮದಿ ಬಟ್ಟೆ ತೆಗೋತೀನಲ್ಲ ಹೆಂಗಸರು ಹೇಳು ಸಾಪು ನಿಮ್ಗೆ ಗಣಸರು ನಂಗೆ ಸೀರೆ ಎಲ್ಲ ಹಾಕಿ ಇದು ಹಾಕಂದ್ರೆ ನನಗೆ ನಿಮ್ಮ ಕಳೆದ ವರ್ಷ ತೆಗೆದು ಬೆಳಿ ಅಂಗಿ ಕ್ವಾಲಕ್ಕೆ ತೆಗೆದಿತ್ತಲ್ಲ ಅದನ್ನು ಒಗೆದು ಹಾಕಣಿ ನಮ್ಮ ಅಣಿ ಬರೋ ಅಷ್ಟೇ ಎಲ್ಲರೂ. ಕಡೆಗೆ ಮದಿ ಬಂದು ಹೆಂಗಸರೆಲ್ಲ ಮಾತಾಡೋದು ನಂದೇ ಮದಿಗೆ ಯಾರದ್ದಾರು ಮದಿಗಲ್ಲ ನಿಂತ್ಕೊಂಡಿರು ಎಲ್ಲ ವಿಶ್ ಮಾಡೋದು, ಹಾಂ ಊಟ ಮಾಡಿ ಹೋಯ್ನಿ, ಸಾಯಂಕಾಲ ಸಮಾನ ಊಟಕ್ಕೆ ಬನ್ನಿ, ಆ ಶಾಸಕಗಳೆಲ್ಲ ಹಾಕೋದು ಮಾತಾಡೋದು ಬನ್ನಿ ಬನ್ನಿ ನಿಂತ್ಕೊಂಡು ಮಾತಾಡಿ ಆಯ್ತು ಎಲ್ಲರೂ ವಿಶ್ ಮಾಡಿ ಕಡೆಗೆ ಒಂದು ಹೆಂಗಸು ಸಾಕು ಅಕ್ಕ ಅದ್ಯಾರ ಇದ್ಯಾರ ಇದ್ಯಾರ ಇಲ್ಲ ಲೈವ್ ಇತ್ತ, ಲೈವ್ ಇದ್ರೆ ನಂಗೆ ಹೆಸರು ಹೇಳೋದಿಲ್ಲ ಯಾಕೆ ಗೊತ್ತಾ, ಆ ಹೆಂಗಸು ಇನ್ನೂ ಜೀವಿತ್ ಅವ್ರು ಇಲ್ದಿರ ನಾ ಜೀವ ಹೇಳ್ತಿದ್ದು ಯಾಕೆ ಗೊತ್ತಾ, ಈ ಅಲ್ಲ ಅವ್ರು ಬಂದು ಹೇಳ್ರು ಹಾಯ್ ಎಲ್ಲರೂ ವಿಶ್ ಮಾಡಿ ನಮಸ್ಕಾರ ನಮಸ್ಕಾರ, ನಿನ್ನ ಜೀವನ ಸುಖಮವಾಗಿರಲಿ, ನಿನ್ನ ವೈವಾಹಿಕ ಜೀವನ ಆನಂದಮಯವಾಗಿರಲಿ. ಅದು ಆ ದಿವಸಕ್ಕೆ ಮಾತ್ರ, ಮತ್ತೆ ಏಗಳಿಕ್ಕೂ ಇರುವುದಿಲ್ಲ.
ಆಯ್ತಂದೇಳಿ ಎಲ್ಲ ವಿಶ್ ಮಾಡಿ ಹಾರ ಮೇಲೆ ಕೊನೆಗೆ ಆಚಿ ಬದಿ ಲೈನಂಗೆ ಕೂತಾರೆ ಕೆಲವರು ವಿಶ್ ಮಾಡೋತೀನಿ ಹೇಳು ಎಲ್ಲ ಕೈ ಕೊಟ್ಟು ಈಚಿ ಬದಿಂಗೆ ಸಾಕೋಕ್ಕ ಉಣ್ಕೊಂಡು ಹೋಯ್ನಿ ಅಂದಿ ಹಾಂ ಉಂಬ ಅಡ್ಡಿಲ್ಲ ಸೈಡಿಗೆ ನಿಂತ್ಕೊಂಡು ಅವ್ರು ಹೇಳೋದು ಅವ್ರವ್ರು ಯಾಕಂದ್ರೆ ನಾ ಟೀಕೆ ಟಿಪ್ಪಣಿಗೆ ಹೇಳೋದು ಇದು ಅವನಿಗಾಪ ಹೆಣ್ಣಲ್ಲ ಯಾರು ನಿಂಗೆ ಪ್ರಜ್ವಲ್ ನಿಂಗೆ ಗೊತ್ತಿತ್ತಾ ಹಾಂ ಅಲ್ಲ ನಾನು ಇನ್ನು ಮದಿ ಕರೀಕ ಇನ್ನು ಬೈಕಿ ಮದಿ ಕರೆದ್ರೆ ಏನು ಹೇಳೋರು ಅವರು ಏನು ಪಣಕ ಮರಯ್ಯ ಏನು ಪಣಕ ನೀವು ಹಾ ಏನು ಗಜಲ ಹಾ ಬಾಯಿ ಕಳಿಕದಿಲ್ಲ ನಾನು ಎಂಥದ್ದು ಮಾತಾಡಿದ್ಲ ಇವನಿಗ ಹೆಣ್ಣಲ್ಲ ಕೆಲವ್ರು ಮತ್ತೆ ಬದಿಗೆ ನಿಂತು ಬೇರೆಯವ್ರ ಮದಿಗೆ ಅದಲ್ಲಿ ಹೇಳೋದು ಹೆಣ್ಣು ಒಂಚೂರು ಹೆಣ್ಣು ಕಪ್ಪ ಇವಳೇನು ಸಾಂಬಾರು ಬ್ಯಾಳಿ ಸುಳಿ ಬೆಳಿ ಹೆಲ್ಸಿನ ಹಣ್ಣು ಸಾರಿ ನಮ್ಮದು ಕಣ್ಕಂಡ್ಕಲ್ದ ಮೊದಲ ಹೆಣ್ಣು ಒಂಚೂರು ಬೆನ್ನು ಬೊಗ್ಗಲ ಇವಳೇನು ದಟ್ಟ ಬಾಯಿಣಿ ಒಣಕಿ ಇವಳು ಹಿಂಗೆ ಕೊಡ್ಲ ಆಮಿ ಕಣ ಹರ್ಕ ಬಂದ ನನಗೆ ಗೊತ್ತಿಲ್ಲ ಟೀಕೆ ಟಿಪ್ಪಣಿ ಯಾರಿಗಾರು ಮಾಡೋದಿದ್ರೆ ಮೊದಲು ಅದನ್ನು ಕಣ್ಕಣಕ್ ನಮ್ಮದು ಎಷ್ಟು ನಮ್ಮದು ಏನು ಒಂದು ಕಣ್ಕಣಕ್ ಆಮೇಲೆ ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ಮಾಡ ಅದಕ್ಕೋಸ್ಕರ ಹೇಳೋದು ನಮ್ಮದನ್ನು ನೋಡ್ಕೊಂಡು ಆಮೇಲೆ ಇನ್ನೊಬ್ಬರಿಗೆ ಹೇಳುವ ಆಮೇಲೆ ಸಮಾಜದ ಡೊಂಕನ್ನು ತಿದ್ವ ಇವೆಲ್ಲ ನಾವೆಲ್ಲ ಕೆಲವೊಂದು ಕಿವಿಯಾರ ಕೇಳಿದ್ದು ಕೆಲವೊಂದು ಹೋಗ್ತಾ ಬರ್ತಾ ಕೇಳಿದ್ದು ದೀಪಕ್ ಶೆಟ್ರೆ ಟೈಮ್ ಆಯ್ತಾ ಅಲ್ಲ ಹಾಗಲ್ಲ ಮತ್ತೆ ಒಂಬತ್ತುವರೆ ಅಂದರೆ ಇಲ್ಲಿ ಇಲ್ಲೆಲ್ಲ ಹೆಂಗೆ ಗೊತ್ತೆ ನೀವು ಸಿಟಿಯಲ್ಲಿ ನಾಳೆ ಮತ್ತೆ ಜಾಬಿಗೆ ಹೋಗೋರು ಮಕ್ಕಳನ್ನ ಕೆಲಸ ಕರ್ಕೊಂಡು ಹೋಗೋರು ಮತ್ತೆ ಮಗ ಜಾಲಿ ಬಿಡುವರೆಲ್ಲ ಇರ್ತಾರೆ ನೀವು ಹೂ ಅಂದ್ರೆ ನಂಗೇನು ತೊಂದರೆ ಇಲ್ಲ ಬೆಳಗ್ಗೆವರೆ ನಾನು ಒಬ್ಬನೇ ಇವತ್ತು ಇಲ್ಲೇ ರೂಮ್ ಕೊಟ್ಟಿರು 12 ಗಂಟೆವರೆಗೆ ಇಲ್ಲೇ ಮನ್ಕಾಡ್ರು ಮನ್ಕಾಡ್ರಿ ಹಾಂ ಓ ಅಡ್ಡಿಲ್ಲ ಅಡ್ಡಿಲ್ಲ ಓ ಹಾಂ ಹಾಂ ಮಧ್ಯೆ ಮಧ್ಯೆ ಅಪರೂಪಕ್ಕೆ ಒಂದ್ಸರಿ ಕೂಗಕ್ಕೆ ನೀವು ಇಲ್ದಿರಿ ನಮಗೂ ಇಲ್ಲಿ ನಿದ್ರಿ ಬಪ್ಪದಿರುತ್ತೆ ಹಾಂ ಹಾಂ ಜನ್ಸಲಿಯರು ಹೇಳ್ತಾ ಇದ್ರೆ ಆಟ ಇತ್ತ ಆಟ ಇತ್ತಂದೇಳಿ ಆಟಕ್ಕೆ ನಾನು ಕಾಣ್ತಿ ಎದುರ್ಕು ಕಾಣ್ತೆ ಇರಲಿ ಹೀಗೆ ಬಹುಶಃ ಪ್ರತಿ ವರ್ಷ ನಾವು ಹೀಗೆ ಬಪ್ಪದ ಬಹುಶಃ ಸಮಯದ ಅಭಾವ ಅಲ್ಲ ಅವರು ನಮಗೆ ತಡ ಕೊಡುವುದಲ್ಲ ಯಾಕಂದರೆ ನಿಮ್ಮ ಪ್ರೀತಿಗೆ ಯಾವ ರೀತಿ ಅವರು ಮರು ಧನ್ಯವಾದ ಹೇಳ್ಬೋದು ನಿಮ್ಮನ್ನು ಬಂದವ್ರನ್ನ ಎಲ್ಲರೂ ಸಂತೋಷವಾಗಿಡ್ಬೇಕು ಬರುವ ವರ್ಷ ನೀವು ಅಷ್ಟೇ ಖುಷಿಯಿಂದ ಬರ್ಕಂತೇಳಿ ಅವರು ತುಂಬ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಆ ಕಾರ್ಯಕ್ರಮ ಕೆಲವೊಂದು 5 ನಿಮಿಷ 10 ನಿಮಿಷ ಆಚೀಚಿ ಆದ ಕೂಡಲೇ ಕೊನೆಯ ಕಾರ್ಯಕ್ರಮಗಳು ಸ್ವಲ್ಪ ತಡ ಆಗತ್ತೆ ಬಿಟ್ಟರೆ ನಮಗೇನು ಅವರು ತಡ ಕೊಟ್ಟಿರಂತೇಳಿ ಏನಿದಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿ ಹೋಗ್ತೇವೆ ನಮ್ಮನ್ನು ಎಷ್ಟು ಬೇಕೋ ಅಷ್ಟು ನೀವು ಪ್ರೋತ್ಸಾಹ ಮಾಡ್ತೀರಿ ಈ ವರ್ಷ ತಡಾರೆ ಬರುವ ವರ್ಷ ಮತ್ತೆ ಪುನಃ ಬೆಳಗತ್ತೆ ಬೇಗ ಬಂದು ಮಾತಾಡ್ತೀನಿ ನಾನು ಓ ಇಲ್ಲೇ ಮೆಟ್ರೋ ಇಳಿತಾ ಇಳಿತಾ ಶುರು ಮಾಡ್ತೀನಿ ನಾನು ಅಜಿತಣ್ಣ ಎಷ್ಟೊತ್ತಿತ್ತೆ ಈಗಳೆಯ ಹಾಂ ಏನೇ ಇರಲಿ ಅಂದರೆ ಈ ಹಬ್ಬ ಮೊದಲು ನಾವು ಇದನ್ನು ವಿಶ್ವ ಕುಂದಾಪುರ ಕನ್ನಡ ಅಂತ ಕರೆದಿತ್ತು ಈ ವರ್ಷದನ್ನು ಪ್ರತಿಷ್ಠಾನ ಇದು ಮಾಡ್ಕೊಂಡು ಹಬ್ಬ ಕುಂದಾಪುರ ಕನ್ನಡದ ಹಬ್ಬ ಅಂತ ಕರೆದಿದ್ರು ಆದರೆ ಹಬ್ಬದ ವಾತಾವರಣಕ್ಕೆ ನೀವೆಲ್ಲರೂ ಸಾಕ್ಷಿಯಾದದ್ದು ನಂಗೆ ಭಾಳ ಖುಷಿಯಾಯ್ತು ಈ ಹಬ್ಬ ಭಾಳ ಶಿಸ್ತಿತ್ತು ನಮ್ಮೂರಿಗೆಲ್ಲ ಹಬ್ಬಕ್ಕೆಲ್ಲ ಈ ಹುಡುಗರ ಮಕ್ಕಳು ಹಾಪದಿರೋದು ಎಂಥ ಚಂದ ಸುಮ್ಮನೆ ವಾರ ಇಲ್ಲಲ್ಲ ಮುಂಡಕ್ಕಿ ಮ್ಯಾಮಿ ಮಿಠಾಯಿ ದಕ್ಕೆಣಗ ಎಡಗೆಣಗ ಜಿಲೇಬಿ ಗಿಲೇಬಿ ಮೈ ಅಂತಲ್ಲ ನಂಬದಿಂಗೆ ಹಾಗಲ್ಲ ಈ ಹುಡುಗರ ಮಕ್ಕಳು ಎಂತ ಮಾಡೋದು ಹಬ್ಬಕ್ಕೆ ಹಾಪದು ಒಂದಿಷ್ಟು ದ ಪೀಂಪರಿ ಕಿತ್ತಕ್ಕಂದು ವಾದ್ಯ ಜೀವ ಆ ಥರ ಕಾಣಬಹುದು ಆದರೆ ಇಲ್ಲ ಹಾಗಲ್ಲ ಹಬ್ಬ ಅಂದರೆ ಹಬ್ಬ ಅಂಥ ಶಿಸ್ತಿನ ಹಬ್ಬ ಮತ್ತು ಬೆಳಿಗ್ಗೆ ಆ ಇದು ಇದ್ದಿತ್ತು ಯಾವ್ದು ಕೇಳಿದ್ರೆ ಕೆಸರಿಗೆ ಇಲ್ಲಿ ಬೆಳಿಗ್ಗೆ ಸುಮಾರು ಆಟ ಮಾಡಿರಲ್ಲ ಸರ್ ನಮ್ಮಲ್ಲೂ ಮೊನ್ನೆ ನಾವೊಂದು ಹಂದಾಡಿ ಹಬ್ಬ ಅಂದೇಳಿ ಮಾಡೋದು ಎಂಥ ಕೆಸರು ಗೆದ್ದಿಂಗೆ ಓಡೋದು ಅದು ಇದೆಲ್ಲ ಭಾಳ ಮತ್ತು ನಿಧಿ ಹುಡುಕೋದಂದೇಳಿ ಇಡ್ತು ಒಂದು ಸಣ್ಣ ಗೆಂಟಂಗೆಲ್ಲ ಚಿಲ್ರಿ ಹಾಕಿ ಆ ಅನೌನ್ಸ್ ಮಾಡೋರು ಹೇಳ್ರು ಅದರಲ್ಲಿ ಒಂದು ಪಾವ ಒಂದು ಚಿನ್ನ ಇತ್ತಂದದೇ ತಡ ಅಲ್ಲೊಂದು ಹೆಂಗ್ಸಿ ಎದುರು ನಿಂತ್ಕೊಂಡು ಒಂದು ಬೊಬ್ಬರಿನ ಕೊಲ್ಲಿತ್ತು ಬೊಬ್ಬರಿನ ಕೈ 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 ಸ್ವಾಮಿ ದೇವರೇ ನಾನು ಎಂತ ಎಣಿಸ್ಕೆಂಡ್ರೆ ಚಿನ್ನ ಅವಳಿಗೆ ಸಿಗಲಿ ಅಂದೇಳಿ ಬೇಡ್ಕೊಂತಾಳೆ ಅಂದೇಳಿ ಅವಳು ಹಾಂಗೆ ಬೇಡ್ಕೊಂಡದಲ್ಲ ಸ್ವಾಮಿ ದೇವರೇ ಅವಳಿಗೆ ಚಿನ್ನ ಸಿಕ್ಕಿದ್ರೆ ಸಾಕು ಅವಳಿಗೆ ಹಿಂಗೆ ನೆಕ್ಲೆಸ್ಸು ಅದು ಇದು ಸ್ವಲ್ಪ ಇಲ್ಲ ಅವಳಿಗೆ ಸಿಕ್ಕದೆ ಹೋಯ್ಲಿ ಬೊಬ್ಬರ್ಯಾ ಬರು ಸಂಕ್ರಾಂತಿ ಕಾಯಿ ಮಾಡಿತಿ ಅಂತ ಹೀಗಿನಾರು ಇದ್ರೆ ಗಣಸರು ಗಣಸರು ಯಾರು ಹುಡ್ಕೋಕೋಯಿಲ್ಲ ಚಿನ್ನ ಹಾಕ್ರೆ ಅವ್ರಿಗೆ ಹೈಕಂ ಬಿಡುವುದಿಲ್ಲ ಅಂತ ಗೊತ್ತಿತ್ತು ಗೊತ್ತಾಯಿಲ್ಲ ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಾಗಿ ನಾವು ಈ ಅಂಶಿ ಸಮಾಸ ಹೆಚ್ಚು ನಮ್ಮಲ್ಲಿ ಈ ಸಮಾಸಗಳು ಹೇಳೋದಾದ್ರೆ ಈ ಗಂಡಸು ಈ ಗಂಡಸಿದು ಒಂದು ಅಲಿ ಈ ಗ್ರಾಮ ನಮ್ಮ ಕುಂದಾಪುರ ಕನ್ನಡದಲ್ಲಿ ಏನು ವ್ಯಾಕರಣ ಇಲ್ಲ ಅಂತಿಲ್ಲ ಎಷ್ಟು ಸಮಾಸಗಳು ಬೇಕು ಎಷ್ಟು ಸಂಧಿಗಳು ಬೇಕು
ಕಳೆದ ವರ್ಷ ನಮ್ಮ ಕಟೀಲ್ ಬಾಲಣ್ಣ ಹೇಳಿ ಹೋದ್ರಲ್ಲ ಅಂಡಿ ಪಿರ್ಕಿ ಅಂದೇಳಿ. ಅಂಡಿ ಪಿರ್ಕಿ ಅಂದರೆ ದ್ವಿಗು ಸಮಾಸ, ಅಂಡಿಯೂ ಪಿರ್ಕಿಯೂ ದ್ವಿಗು ಸಮಾಸ. ಹೆಕ್ಕ ತಿಮ್ಮವ ಅಂತ ಶಬ್ದ ಐತೆ, ಹೆಕ್ಕಂಡು ತಿನ್ನುವವನು ಯಾರೋ ಅವನು ಬಳುವಟ್ಟಿ, ಬೌರ್ವಿ ಸಮಾಸ. ಹೌದಾ? ಎಷ್ಟು ಸಂಧಿ ಸಮಾಸಗಳು ಬೇಕು ನಮ್ಮಲ್ಲಿ? ವಂಶಿ ಸಮಾಸಕ್ಕೆ ಎಷ್ಟು ಬೇಕು, ಕ್ರಿಯಾ ಸಮಾಸಕ್ಕೆ ಎಷ್ಟು ಬೇಕು, ಆಮೇಲೆ ಮತ್ತು ದ್ವಿಗು ಸಮಾಸ ಸಂಖ್ಯೆಯನ್ನು ಹೇಳುವಂಥದ್ದೆಲ್ಲ ಇರುತ್ತೆ. ಮೂರು ಮುಡಿಗೆ ಅದ್ದಿ ದ್ವಿಗು ಸಮಾಸ. ನಮ್ಮ ಕುಂದಾಪುರ ಕನ್ನಡ ಅಷ್ಟು ಸುಲಭ ಅಲ್ಲ ಮಕ್ಕಳೇ. ಅದ್ರಂಗೆ ಗ್ರಾಮರು ಇತ್ತು. ಈಗ ವಿಭಕ್ತಿ ಪ್ರತ್ಯಯ ಹೇಳಿದ್ದಾರೆ, ಪ್ರಥಮ ಉ ಯಾರಿಗಾರು, ನಿನ್ನ ಯಾಸು ಪ್ರಥಮ ಉ, ದ್ವಿತೀಯ ಅನ್ನು ನಿನ್ನ ಯಾಸನ್ನ, ತೃತೀಯ ಇಂದ ನಿನ್ನ ಯಾಸದಿಂದ ಇಲ್ಲೆಲ್ಲ ರಗಳಿ ಎದ್ದೋಯ್, ಚತುರ್ಥಿ ಗೆ ಹೀಗೆ ನಿನ್ನ ಯಾಸಕ್ಕೆ ಮಣ್ಣು ಹಾಕಿ ಹಾಪ್ಕೆ. ಅಂದರೆ ಕೊನೆ ಶಬ್ದ ಏನೇ ಇರ್ಬೋದು, ಆದರೆ ಆ ದ್ವಿರುಕ್ತಿ ಅಥವಾ ಏನಿತ್ಕೊಂಡ್ರೆ ನಮ್ಮಲ್ಲಿ ಆ ವಿಭಕ್ತಿ ಪ್ರತ್ಯಯಗಳು ನಮ್ಮಲ್ಲಿತ್ತು. ನಿನ್ನ ಯಾಸದ ದೆಸೆಯಿಂದ, ನಿನ್ನ ಯಾಸದಲ್ಲಿ, ನಿನ್ನ ಯಾಸದ ಒಂದು ಸಂಬೋಧನ ವಿಭಕ್ತಿ ಪ್ರತ್ಯಯ ಅಂತೇಳಿ ನಮ್ಮಲ್ಲಿ ಕನ್ನಡದಂಗೆ ಸಪ್ತಮಿ ಏಳು ಮಾತ್ರ, ಆದರೆ ಹಿಂದಿಯಿಂದ ತಗೊಂಡು ನಾವು ಸಂಬೋಧನ ಅಂತೊಂದಿರುತ್ತೆ. ಏ ಈ ರಾ ನಿನ್ನ ಯಾಸುವೆ ಎಬಿಯೇ. ಈ ವಿಭಕ್ತಿ ಪ್ರತ್ಯಯಗಳೆಲ್ಲ ನಮ್ಮಲ್ಲಿ ಕುಂದಾಪುರ ಕನ್ನಡಕ್ಕೆ ಅದು ಯಾವ ಉಪಭಾಷೆಗೆ ಗ್ರಾಮೀಣ ಗ್ರಾಮರ್ ಇರುವುದಿಲ್ಲೋ ಅವುಗಳನ್ನು ಅಷ್ಟು ಇದು ಮಾಡುವುದಿಲ್ಲ. ಆದರೆ ಶ್ರೀಮಂತವಾದಂಥ ಉಪಭಾಷೆ ನಮ್ಮ ಕುಂದಾಪುರ ಕನ್ನಡ, ಅದರಲ್ಲಿ ಎಲ್ಲ ಗ್ರಾಮರ್ ಕೂಡ ಸಿಗುತ್ತೆ ನಿಮಗೆ, ಎಲ್ಲ ವ್ಯಾಕರಣವೂ ಅದರಲ್ಲಿ ಸಿಗುತ್ತೆ, ಎಲ್ಲ ಸಮಾಸಕ್ಕೂ ನಿಮಗೆ ಉದಾಹರಣೆಗಳು ಸಿಗ್ತವೆ, ಸಂಧಿಗಳು ಸಿಕ್ಕುವುದಿದ್ರೂ ಹಾಗೆ. ಅದರಲ್ಲಿ ನಂಗೆ ಗೊತ್ತಿಲ್ಲ, ನಂಗೆ ಹಾತಿಲ್ಲ, ನಂಗೆ ಬತ್ತಿಲ್ಲ, ಅವೆಲ್ಲ ಸಿಕ್ಕತ್ತೆ ಅಲ್ಲಿ. ಹಂಗ್ಯಂಗೆ ಯಕಾರ ಆಗಮ ಸಂಧಿಯೋ ಆದೇಶ ಸಂಧಿಯೋ, ಹಂಗ್ಯಂಗೆ ಬೈಲಂಗೆ ಕಾಲಂಗೆ ಕೊಯ್ಯಂಗೆ ಹೀಗೆಲ್ಲ, ಆ ಹೆಂಗೆ ಹೆಂಗೆ ಇತ್ತಲ್ಲ ಅಯ್ಯೋ ಕೈ ಹಂಗೆ ಕೈ ಹಂಗೆ ಅಂತ ಹೇಳುತ್ತಲ್ಲ, ಅಂದರೆ ಎಲ್ಲ ಗ್ರಾಮರಿಗೂ ವ್ಯಾಕರಣಕ್ಕೂ ಒಳಪಟ್ಟಂಥ ಒಂದು ಸುಂದರವಾದಂಥ ಗ್ರಾಮೀಣ ಭಾಷೆ ಕುಂದಾಪುರ ಕನ್ನಡಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ಈ ಕುಂದಾಪುರ ಕನ್ನಡ ಹಬ್ಬ ಇದೇ ರೀತಿ ತೇರು ಹಬ್ಬ ಆಗಲಿ ಬೆಳೀಲಿ ಅಂತೇಳಿ ಒಂದು ದೊಡ್ಡ ಚಪ್ಪಾಳ ಈ ಕುಂದಾಪುರ ಕನ್ನಡ ಹಬ್ಬಕ್ಕೆ ಮತ್ತು ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕೆ ನಿಮ್ದಿರಲಿ. ಎಲ್ಲ ವಿಧದಲ್ಲೂ ನಮ್ಮ ಭಾಷೆ ಹಾಗೆ ಎಲ್ಲರಿಗೂ ಒಂದು ರೀತಿಯ ಚಂದ ಇದು ಸಿಕ್ಕುವಂಥದ್ದು, ಕೆಲವು ಸರಿ ಅನೌನ್ಸ್ ಮಾಡುವಂಥದ್ದು, ಹೋದಲ್ಲಿ ಹೇಳುವಂಥದ್ದು, ಪ್ರೈಸ್ ಕೊಡುವಂಥದ್ದು, ಎಂತೆಂಥ ಚಂದ. ಮನೆಯಲ್ಲಿ ಕೆಲವರೆಲ್ಲ ಮನೆಗೆ ಹೊರಕೊಳ್ಳೆ ಉಪಚಾರ, ಇಲ್ಲೆಲ್ಲ ಇವ್ರು ಬಂದ್ರ ಕೂಡ ಪರೂರಿಂದ ಬಂದ್ರ ಕೂಡ ಬನಿ ಕೂಕಣಿ ನೀರು ಕುಡಿನಿ ಊಟ ಮಾಡ್ರಿಯ ಎಲ್ಲ ಕೇಮಂಥ ಚಂದ ಇದು ಲೈಕ್. ಕೆಲವು ಸರಿ ಮನೆಗೆ ಹೋದಲ್ಲೆಲ್ಲ ಹೇಳೋದಿರುತ್ತೆ, ಎಂತ ಏನು ಬಂದ್ರಿ ಎಂತ ಇಲ್ಲ, ಒಂಚೂರು ಹಿಂಗೆ ಬೇಕಿದೆ. ಹೌದಾ? ಸ್ವಲ್ಪ ಹೊತ್ತು ಮಾತಾಡಿ ಅವ್ರಿಗೆ ಬೋರ್ ಅರಸೆ, ಅಥವಾ ಈಗ ಮನೆಗೆ ಯಾರಾದ್ರು ಬಂದರೆ ಹೆಚ್ಚು ಹೊತ್ತು ಕೂರಿಸ್ಕೊಳ್ಳುವ ಒಂದು ವ್ಯವಧಾನವೇ ನಮಗಿಲ್ಲ. ಅವ್ರು ಎಷ್ಟೊತ್ತಿಗೆ ಮಾತ್ರ ಅಂದ್ಕಾವು ಹೊಯ್ನಿ ಅಂದು ಹೇಳೋಕತ್ತ. ಕೆಲವರೆಲ್ಲ ಹೆಂಗೆ ಸರ್ ಕಾಣ್ ಅದು ನಿಮ್ದ ಮೆಟ್ಟು ನಾಯಿ ಕಚ್ಕೋತ್ತಕ್ಕಂತ. ಹೌದೇ ನಂದೆ ತಡೀನಿ ತಡೀನಿ, ನನ್ನ ಕಣ ಇದ್ದ ಮರ್ಯಾದೆ ಬಿಟ್ಟಾರ ನಾ ಮೆಟ್ಟಂತ ಒಳ ಬೆಚ್ಕಂತ್ರ. ಅದು ಯಾವ್ದು ನಾಯಿ ನಿಮ್ಮ ಮೆಟ್ಟಕ್ಕಂತ ಅಲ್ಲಿ ಕಚ್ಚತ್ತಲ್ಲ. ಆಯ್ತು. ಮತ್ತು ಕೆಲವರು ಬಹುಶಃ ನಾನು ಬರೀ ಮಾತಾಡ್ತೇ ಕಂಡು ಮನೆ ಯಜಮಾನ್ರೆ ಹೇಳೋದು ಮಾತಾಡ್ತೇ ಕಂಡು ಬಹುಶಃ ನಿಮ್ಗಿನ್ನು ಎಷ್ಟು ಬದಿಗೆಲ್ಲ ಹಾಪ್ಕಿತ್ತೋ ಏನೋ, ಎಲ್ಲಿಗೂ ಹಾಪ್ಕಿಲ್ಲ ಅವ್ರಿಗೆ, ಎಲ್ಲಿಗೂ ಹಾಪ್ಕಿ ಇಲ್ಲ. ಯಾಕಂಡ್ರೆ ಇದು ಯಾಕೇನೋ ಗೊತ್ತಲ್ಲ ನಮ್ಮ, ಅಂದರೆ ಉಪಚಾರ ಮಾಡಬಾರ್ದಂತೇಳಿಯಲ್ಲ, ಬಂದವರನ್ನು ನೀವು ಹೋಯ್ನಿ ಅಂತೇಳಿ ಹೇಳೋಕೆ ಆಗ್ತಿಲ್ಲ ನಮಗೆ, ಅಥವಾ ನಾವು ಏನೋ ಕೆಲಸ ಇರುತ್ತೆ ಅಷ್ಟೇ ಬಿಟ್ಟರೆ ನೀವು ಹೋಗಿ ಅಂತೇಳಿ ಯಾರೂ ಒತ್ತಡ ಮಾಡಿ ಒತ್ತಾಯ ಮಾಡಿ ಯಾರಿಗೂ ನಾವು ಹೇಳೋದಿಲ್ಲ, ಹೇಳುವವರಲ್ಲ. ಯಾಕಂದರೆ ನಮ್ಮ ಭಾಷೆಯ ಆತ್ಮೀಯತೆ ಅಂಥದ್ದು, ಗಿರಿಯ ತುದಿಯಲ್ಲಿಂದ ಹರಿದು ಬಂದ ಪೊರೆದು ತೊರೆದ ಶರದಿಯಲ್ಲಿ ಉದಿಸಿ ಬಂದ ಜಲಗಳೆಡೆಯಲ್ಲಿ ಮಿಂದ ಮರದ ಕೊಂಬೆ ರೆಂಬೆಯಲ್ಲಿ ತೇರನೇರಿ ಹಾರಿ ಬಂದ ಉಲಿವ ಜಗದ ಬಿನದ ಭಾಷೆ ಯಾವುದು ಕೇಂದ್ರೆ ಕುಂದಾಪುರ ಕನ್ನಡ ಭಾಷೆ. ಅಷ್ಟು ಮೃದು ಅದು, ಅಷ್ಟು ಮೃದು, ಅಷ್ಟು ಸಾಂಸ್ಕೃತಿಕವಾದಂಥ. ಹಾಗಾಗಿ ಮಾತಾಡೋದೆಲ್ಲ ಹಾಗೆ ಅಡ್ಡಿಲ್ಯಾ ಬತ್ರ್ಯಾ ಹೊಂತ್ರ್ಯಾ. ಕೆಲವು ಸರಿ ಆಯ್ತಾ, ಟೈಮ್ ಆಯ್ತಾ, ನೀವಿಲ್ಲಂತ್ರಿ ನೀವಿಲ್ಲಂತ್ರಿ ನಾನು ಮ್ಯಾಳಿ ಒತ್ತತ್ರಿ ಎಲ್ಕಣಿ ಜನಸಾಲೆ ರೆಡಿ ಆಯ್ತಲ್ಲ, ಯಾಕಂದರೆ ಜನಸಾಲೆ ಕ್ಷಮೆ ಇರಲಿ ಮರ್ರಿ, ನಾವು ವರ್ಷಕ್ಕೊಂದು ಸರಿ ಬಪ್ಪದಿಲ್ಲ, ಮತ್ತೆ ಬತ್ತಲ್ಲ ಮತ್ತಲ್ಲ ಊರಿಗೆಲ್ಲ ಪೈಕಿಯರೆಲ್ಲ ಬಂದಲ್ಲ. ಈಗ ನನ್ನ ಅನುಭವ ಅಂತೇಳಿ ಅಲ್ಲ, ನಿಮ್ಮ ಅನುಭವ ಇದ್ದರೂ ಸಾಕು, ನಿಮಗೆಲ್ಲ ಬೆಂಗಳೂರಿಗಿದ್ದ ಅನುಭವ ಇತ್ತು. ಊರಿಗೆ ಜಕ್ಕಣಿಗೆ ಗೆಂಡದ ಹಬ್ಬಕ್ಕೆಲ್ಲ ಪೈಕಿಯರೆಲ್ಲ ಮನೆ ಬಪ್ಪದಿರತ್ತೆ. ನೀನು ಬೆಂಗಳೂರಿಗೆ ಬಂದಾಗ ಫೋನ್ ಮಾಡು. ಹಾಂ, ಇಲ್ಲಿ ಬಂದು ಫೋನ್ ಮಾಡಿರ್ಕೊಳ್ಳಿ, ಎಲ್ಲಿದ್ದಿ? ನಾನು ಜಾಲಹಳ್ಳಿಲ್ಲಿದ್ದೆ. ಓ ನಂದು ಇಲ್ಲಪ್ಪ, ನಾ ಇಂಡಳ್ಳಿ, ತುಂಬ ಲೇಟ್ ಆಗುತ್ತೆ, ನೀನು ಬೇಕಾದ್ರೆ ಊಬರ್ ತಗೋಬಾ. ಎಲ್ಲಿ ಹೊಲದ ಊಬರ್ ನಮಗೆ ಗೊತ್ತಿತ್ತಾ? ಅದೇನು ಹೆಮ್ಮಾಡಿ ತೊಲ್ಲೂರು ಕ್ರಾಸ, ಹಾಂ ನಮಗೆ ಗೊತ್ತಿತ್ತಾ? ಹಾಂ, ಗುರುಗುಂಟಿ ಪಾಳ್ಯ ಎಲ್ಲಂದರೆ ಮಲ್ಲೇಶ್ವರಂ, ನಾವು ಟಿ ವಿ ಹೆಂಗೆ ಕೇಳಿದ್ದು ಬಿಟ್ರೆ ಮತ್ತೆ ಎಲ್ಲಿ ಕೇಳಿತ್ತು? ಅಲ್ಲೂ ಆ ಬದಿಂಗಿದ್ದರು
ಮತ್ತು ಮತ್ತೆ ಪುನಃ ಊರಿಗೆ ಬಂದ್ಕೊಂಡು ಹೇಳೋದು ಏನು ಈ ಬಂದಾಗ ಫೋನ್ ಮಾಡಬಾರ್ದಿತ್ತೇನೋ ಫೋನ ಜಿಕ್ಳಿಂಗೆ ಉಂಬತ್ತೀನಿ ಆ ಹೆಲ್ಸಿನ ಹಣ್ಣು ಹಿಟ್ಟು ಕೋಳಿ ತಾಳು ಮಳೆಗಾಲದಂಗೆ ಬೇಗ ಹೋಪತ್ತೀನಿ ಅಂತವ್ರು ಮಾತಾಡೋಕ್ಬೇಕಲ್ಲ ಕೋಳಿ ಚೆನ್ನಾಗಿದೆ ಅಲ್ಲ ಊರ್ ಕೋಳಿ ಇದು ನೀನು ಬಂದಾಗ ಫೋನ್ ಮಾಡಬಾರ್ದಿತ್ತೇನೋ ಎಲ್ಲಿಗಂದು ಫೋನ್ ಮಾಡೋರಿ ಬಂದಾಗ ಫೋನ್ ಮಾಡಾಯ್ತಾ ಇಲ್ಲಿ ಬಂದು ಫೋನ್ ಮಾಡ್ರೆ ಓ ಅದ ನೀನು ಕ್ಯಾಬ್ ಮಾಡ್ಕೊಂಬ ಕ್ಯಾಬ್ ಮಾಡ್ಕೊ ಮನೆಗೆ ಹೋಗ್ಕತ್ತಿಲ್ಲ ನಮಗೆ ಆದರೆ ಈ ಭಾಷೆ ಅನ್ನೋದು ಏನಿತ್ಕೊಂಡ್ರೆ ಹೋಯ್ ಎಲ್ಲಿದ್ರಿ ಎಷ್ಟೊತ್ತಿಗೆ ಬತ್ತರಿ ಬನ್ನಿ ಇಲ್ಲಿ ಬನ್ನಿ ನಮ್ಮ ರೂಮಿಗೆ ಬನ್ನಿ ಅಲ್ಲಿರಿ ಇಲ್ಲಿರಿ ಮತ್ತು ನೀವು ಇಂಥ ದಿವಸ ಬಂದವ್ರು ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ತಿಂಗಳಿಂದ ನನಗೊಬ್ಬನಿಗೆ ಎಲ್ಲ ಬಹುಶಃ ಎಲ್ಲ ಕಲಾವಿದರಿಗೂ ಹೇಳುವಂಥ ಆತ್ಮೀಯತೆ ಈ ಕುಂದಾಪುರ ಕನ್ನಡ ಅಥವಾ ಈ ಪ್ರತಿಷ್ಠಾನಕ್ಕಿತ್ತು ಅದು ಬಹಳ ಖುಷಿ ನಮಗೆ ಅದಕ್ಕೆ ಮತ್ತೆ ಬಹುಶಃ ಮಾತು ಮುಗಿಸ್ಲಕ್ಕೇನೋ ಸರ್ ಯಾಕಂದರೆ ಮಾತಾಡ್ತಾ ಹೋದಂಗೂ ನಾವು ಆ ಹೌದೌದು ಕಡಿಬೇಕಾದ್ರೆ ನಾವು ಇಬ್ಬರೇ ಕೂಕೊಂಡು ಮಾತಾಡೋ ನಾ ಬೆಳಗ್ಗೆ ಹೊರಗೆ ಇರ್ತೀವಿ ಒಂದು ಲೂಡೋ ಪುಸ್ತಕ ತಗ ಬನ್ನಿ ಮಾತಾಡ್ತೇ ಕಮ್ಮಿ ಎಷ್ಟೊತ್ತಾರು ಒಡ್ಡಿಲ್ಲ ಕೂಕೊಂಡೇ ಬಿಡು ಯಾಕಂದ್ರೆ ನಾನು ಕೆಸರು ಗೆದ್ದಿ ಓಟದ ಆಗಳ ಅರ್ಧಕ್ಕೆ ಹೇಳಲ್ದ ಅಲ್ಲಿ ನಮ್ಮಲ್ಲೊಂದು ಕಾಂಪಿಟೇಷನ್ ಇಟ್ಟರು ಆ ನಿಧಿ ಹುಡುಕೋಕ್ಕಿಂತ ಮುಂಚೆ ಈಗ ಗಂಡ ಅವರವರ ಹೆಂಡತಿಯನ್ನು ಹೊತ್ಕೊಂಡು ಓಡ್ಕಂದು ನಾವು ಹೊತ್ಕೊ ಓಡಕ್ಕೆ ಹೋಗಿಲ್ಲ ಯಾಕಂದರೆ ಕೇಸರಿ ಮೆತ್ತದ ಯಾರು ಅಂದ್ ಗೊತ್ತಾತಲ್ಲ ನಮ್ಮ ರಗಳೇ ನಾ ಸುಮ್ಮನತ್ತಿ ಒಬ್ಬರು ಕೆಲವರೆಲ್ಲ ಅವ್ರು ಹೆಣ್ತೀನಿ ಏನು ಹಿಂಗೆ ಚೆಂಚ್ಕೊಂಡು ಓಡತ್ಕೊಂಡ್ರಿ ಈ ಬಿದ್ದರನ್ನ ಹೆಕ್ಕೊಂಡು ಓಡ್ತಾರಲ್ಲ ಇಂಬನ ಹೇಳ್ಸಿನ ಅಣ್ಣ ಗೆರ್ಸಿಗಾಯ್ಕೆ ಓಡ್ದಂಗೆ ಇತ್ತು ಕೆಲವರು ಆ ನಮ್ಮನೆ ತಕ ಓಡದ ಕೆಲವರೆಲ್ಲ ಬಂದು ಇದು ಮುಟ್ರು ಬಾರ್ಡ್ರ್ ಅದ್ರಂಗೆ ಒಬ್ಬ ಮಾತ್ರ ಹೆದರ್ಕೊಳ್ಳಿಲ್ಲ ಸೀದಾ ಹೆಣ್ತೀನಿ ಹೊತ್ಕೊಂಡದ್ದು ಮನೆಗೆ ಓಡತ್ತೆ ಇದು ಕತಿ ಆಯ್ತಲ್ಲ ಮರ ಎಂತ ಅನ್ಕಾ ಮತ್ತಿನ ಮನೆಗೆ ಹೋಗಿ ಗಲಾಟಿ ನಾ ಮೀನು ತಂದು ಬೆಚ್ಚಿದ್ದಿ ಪದಾರ್ಥ ಮಾಡಂದ್ರೆ ಕೆಸರಿಗೆ ಅದನ್ನ ಕೋಣಿತೆ ಬಾ ಅಂದೇಳಿ ಏನೋ ಗಲಾಟಿ ಕೊಂಡ್ರೆ ಭಗವಂತನೇ ಅಂದರೆ ನಮಗೆ ಏನೇ ಇಲ್ಲಿ ಹೊತ್ತಿನೊತ್ತಿಗೆ ಎರಡು ಊಟ ಇದ್ದರೆ ಮಾತ್ರ ಅದು ಚೆನ್ನಾಗಿ ಆ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಸಾಂಗವಾಗಿ ನೆರವೇರುತ್ತೆ ಇಲ್ಲಾಂದರೆ ಹೊಟ್ಟೆ ಕಟ್ಟಿದ ಇಲ್ದಿದ್ರೆ ಏನೂ ಮಾಡೋಕ್ಕಾಗ್ತಿಲ್ಲ ಅದಕ್ಕಾಗಿ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹೈಕಂತ ಇರ್ಕಾತಂತ ಹೇಳ್ತಾ ನನಗೆ ಕೆಲವು ಸರಿ ಹೋದಾಗ ಕಾಲೇಜಿಗೆಲ್ಲ ಅನೌನ್ಸ್ಮೆಂಟ್ ಮಾಡೋದೆಲ್ಲ ಲೈಕ್ ಇತ್ತು ಒಂದು 7 ದಿವಸ NSS ಕ್ಯಾಂಪಿಗೆ ಹೋಗಿದೆ ನಾನು ಆ 7 ದಿವಸ ಆದಮೇಲೆ ಆ 8 ದಿವಸ ಕ್ಯಾಂಪ್ 7 ದಿವಸ ನನ್ನ ಉಪಸ್ಥಿತಿ ಪ್ರತಿ ದಿವಸ ಆ NSS ಕ್ಯಾಂಪಿಗೆ ನಾನಿದ್ದಿದೆ ಅವ್ರದ್ದು ಎಂಥದ್ದೊಂದು ಭಾಷಾ ಸಂಶೋಧನೆ ಅಪ್ಪ ಎಂತಂತೂ ಗೊತ್ತಿಲ್ಲ ಅದನ್ನು ಮಾತಾಡ್ತಾ ಮಾತಾಡ್ತಾ ನಾನು 7ನೇ ದಿವಸ ಬಿಟ್ಟು ನಾನು ಆ ಕ್ಯಾಂಪ್ ಬಿಟ್ಟು ಹೋಗೋದಿತ್ತು 6ನೇ ದಿವಸ ರಾತ್ರಿ ನನಗಾಗಿ ಒಂದು ವಿದಾಯ ಭಾಷಣ ಇತ್ತು 7ನೇ ದಿವಸ ಬೆಳಿಗ್ಗೆ ನಾನು ಹೊರಡೋದ್ರಿಂದ ಇವತ್ತು ನಮ್ಮ ಕಾಲೇಜಿನ ಕ್ಯಾಂಪಿಗೆ 7 ದಿವಸ ಮನು ಹಂದಾಡಿಯವರು ನಮ್ಮ ಜೊತೆ ಅವಿರತವಾಗಿ ಶ್ರಮಿಸಿದ್ದಾರೆ ಅವಿರತವಾಗಿ ದುಡಿದಿದ್ದಾರೆ ನಾಳೆ ಈ ಕ್ಯಾಂಪಿಂದ ಅವರು ನಿರ್ಗಮಿಸುವರಿದ್ದಾರೆ ಅಂತ ಹೇಳಿದರೆ ಬಹುಶಃ ನಂಗೆ ಭಾಳ ಖುಷಿಯಾದಿದೆ ಆ ಹೆಣ್ಣು ಹೇಳೋದು ಹಾಗಲ್ಲ ಇವತ್ತು ನೀವು ಬಾಯಿ ಕಳುಕ್ ಬಿಡುವುದಿಲ್ಲ ಮತ್ತೆ ಮಾತಾಡಿ ಮಾತಾಡಿ ಅಂತ ಆ ಕೋಲ್ ಮೇಲೆ ಹಾವು ಬಂದಂಗಿತ್ತು ನಾ ಮಾತಾಡ್ರಕೊಳ್ಳಿ ನೆನ್ನಿ ಕಾಡ್ತೀರಿ ನೀವು ಆ ಹೆಣ್ಣು ಹೇಳೋದು ಗೊತ್ತಾ ಕಾಲೇಜ್ ಹುಡುಗ ಅಷ್ಟು ದಡ್ಡ ಹುಡುಗಿ ಮರ್ರೆ ನಾನು ಅವಳು ಮದಿಗೆ ಹೇಳಿದ್ರು ಹಾತಿಲ್ಲ ಅಂದ್ ಮಾಡಿ ಇನ್ನು ಅವಳು ದಾರಿ ಬಿಟ್ಟಿದ್ರು ಅದು ಯಾರಂದು ಗೊತ್ತಾ ಆ ಹೆಣ್ಣಿನ ಮನೆಗೆ ದಾರಿ ಬಿಟ್ಟಿದ್ದೆ ನಾನು ಮನು ಹೊಂದಾಡಿಯವರು 8 ದಿವಸದ ಕ್ಯಾಂಪಿನಲ್ಲಿ 7 ದಿವಸ ನಮ್ಮ ಜೊತೆ ಇದ್ದಿದ್ರು ಇವತ್ತು 6ನೇ ದಿವಸ ನಾಳೆ 7ನೇ ದಿವಸ ಹಂದಾಡಿಯವರ ಅಂತಿಮ ಯಾತ್ರೆಗೆ ನೀವೆಲ್ಲ ಇರಲಿ ಹೀಗೆ ಮಾತನ್ನು ನಾವು ಹ್ಯಾಂಗೆ ರಿಸೀವ್ ಮಾಡ್ಕೊಂಥದ್ದು ಹಾಗಿರುತ್ತೆ ಹೇಳೋಕೆ ಆದರೆ ಬೇಕಾದಷ್ಟು ನಮ್ಮ ಹತ್ರ ಇದ್ದಿತ್ತು ಆದರೆ ಸಮಯದ ಅಭಾವ ಇರೋದ್ರಿಂದ ಹೊತ್ತೊದಗಿ ನುಡಿದ ಮಾತು ಸತ್ತಮ ಎದ್ದಂತೆ ಹೊತ್ತು ಜಾರಿದ ಮಾತು ಕೈ ಮೀರಿದ ಮುತ್ತಿನಂತೆ ಹೌದು ಅಂತ ಹೇಳ್ದಂಗೆ ನನ್ನ ಮಾತನ್ನು ಮುಗಿಸುವ ಮುಂಚೆ ಏನು ಕೇಳಿದ್ರೆ ಈ ಭಾಷೆ ಕೇವಲ ಒಂದು ಹಳೆಯ ಭಾಷೆ ಅಲ್ಲಿರುವ ಭಾಷೆ ಇಲ್ಲಿರುವ ಭಾಷೆ ಅಂತೇಳಿ ಅಲ್ಲ ಈ ಭಾಷೆಗಾಗಿ ನಾವು ಒಟ್ಟಾಗೋದಲ್ಲ ಭಾಷೆಯ ಜೊತೆಗೆ ನಾವು ಏನು ಮಾಡ್ಕೊಂಡ್ರೆ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಮ್ಮ ಊರಿಂದ ಆಚಿಂದ ಈಚಿಂದ ಬಂದವರನ್ನೆಲ್ಲ ಒಟ್ಟು ಹಾಕೋದಕ್ಕೆ ಇದೊಂದು ವಿಶ್ವ ಕುಂದಾಪುರ ಕನ್ನಡ ದಿನ ಬಿಟ್ಟರೆ ನಾಳೆ ನೀವು ಹೋಗಿ ಕರ್ನಾಟಕ ಮಾತಾಡೋದಲ್ಲ ಆ ಹೋಗಬೇಕು ಬರಬೇಕು ಬಸ್ ಹತ್ತಬೇಕು ಅಂಬದಲ್ಲ ಯಾಕಂದರೆ ದನಿನ ಕೆಮ್ಮಿ ಹಿಂಡ್ರೆ ಹಾಲು ಬತ್ತಿಲ್ಲ ಕೋಡಿ ಹೇಳಿದ್ರೆ ಹಾಲು ಬತ್ತಿಲ್ಲ ಬಾಲ ಹೇಳಿದ್ರೆ ಹಾಲು ಬತ್ತಿಲ್ಲ ಕೆಂಚಲಿಂಡ್ರೆ ಹಾಲು ಬರಕ್ಕೆ ಹಾಗೆ ಒಂದು ಈ ವಿಶ್ವ ಕುಂದಾಪುರ ಕನ್ನಡ ದಿನ ಅಥವಾ ಈ ಒಂದು ಕುಂದಾಪುರ ಕನ್ನಡ ಹಬ್ಬ ಏನು ಕೇಳಿದ್ರೆ ದನದ ಭಾಷೆಗೆ ದನದ ಕೆಚ್ಚಲಿದ್ದಂಗೆ ಇಲ್ಲಿ ಬಂದು ಕರೆದು ಕೂತ್ರೆ ಮಾತ್ರ ಅಮೃತದಂಥ ಭಾಷೆ ಅಮೃತದಂಥ ಹಾಲು ಸಿಗುತ್ತೆ ಅದಕ್ಕಾಗಿ ವಿಶ್ವ ಕುಂದಾಪುರ ಕನ್ನಡ ದಿನ ಇದೇ ರೀತಿ ನಡೀತಾ ಇರಲಿ ವರ್ಷಂ ಪ್ರತಿ ವಿಜೃಂಭಣೆ ಆಗ್ತಾ ಇರಲಿ ನಿಮ್ಮ ಈ ಸಹಕಾರ ಸಿಗ್ತಾ ಇರಲಿ ಅಂತ ಹೇಳ್ತಾ ನಂಗೆ ಮೊದಲು ಹೇಳೋದು ಹಂಬಲೋ ಇಲ್ಲ ಇಲ್ಲಿ ಕಾಗದದ ದೋಣಿ ಅಂತೇಳಿ ಒಂದು ಪುಸ್ತಕ ಇತ್ತು ದಯವಿಟ್ಟು ಇದನ್ನು ಎಲ್ಲರೂ ಒಂದು ತಗೊಂಡು ನಿಮ್ಮ ಶೋಕೇಶನಲ್ಲಿ ಇಟ್ಟುಕೊಳ್ಳಿ ಕುಂದಾಪುರ ಕನ್ನಡಕ್ಕೆ ಒಂದು ಮಾನ್ಯತೆ ಕೊಡಿ ಅಂತ ಹೇಳ್ತಾ ನನಗೆ ನೀವು ಕೊಟ್ಟಂಥ ಸಮಯವನ್ನು ನೀವು ಕೊಟ್ಟಂಥ ವಿಚಾರವನ್ನು
ಮಂಡಿಸುವುದಕ್ಕೆ ನನಗೆ ಸಮಯ ಸಾಕಾಯಿತೋ ಇಲ್ಲ ಗೊತ್ತಿಲ್ಲ, ಅದನ್ನು ನೀವು ಚೆನ್ನಾಗಿ ತಕೊಂಡು ಖುಷಿ ಪಟ್ಟಿರಿ ಅಂತ ಹೇಳ್ತಾ ಮುಂದಿನ ವರ್ಷ ಮತ್ತೆ ಭೇಟಿಯಾಗು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಹೋಯ್ ಬತ್ತೆ, ನಿಮ್ಮ ದೊಡ್ಡ ಚಪ್ಪಾಳೆ ಈ ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇಲ್ಲಿಗೆ ನಿಲ್ಲಿಸುಗಾಗ ಮಾಡ್ಕಿತ್ತ ಹಾರಕ ಆ ನಮ್ಮನೆ ಚಪ್ಪಾಳೆ ಬರ್ಕದ ಕಂಬ ಹಾ ಇದಕ್ಕೆ ಹೇಳೋದು ಇದು ಭಾಷೆಯಲ್ಲ ಬದುಕು ಅಂತ ಹೇಳಿ ಒಂದೇ ಸಾರಿ ನಿಲ್ಸದ ಚಪ್ಪಾಳೆ ಅವರು ಭಾಗವತರ ಬಪ್ಪಲವರಿಗೆ ಇರಲಿ. ನವೀನ್ ಶೆಟ್ರ ಅಯೋಧ್ಯೆ ನವೀನ್ ಶೆಟ್ರ ಮನುವಣ್ಣಂಗೆ ನಮ್ಮ ಪ್ರೀತಿಯ ಕಾಣಿಕೆ ಮುಖಾಂತರ ಅವ್ರನ್ನ ಗೌರವಿಸ್ಕಂದಳಿಕೆ ಅಂತೆ ಜೋರಾದ ಚಪ್ಪಾಳೆ ಇನ್ನೊಂದ್ಸಲ ನಮ್ಮ ಮನುವಣ್ಣಂಗೆ. ಧನ್ಯವಾದಗಳು, ಥ್ಯಾಂಕ್ ಯು.